ಸರಿ ನಮಸ್ಕಾರ, ಇವರು ಶಶಿ ಅಂದ್ಬಿಟ್ಟು ಅಸಿಸ್ಟೆಂಟಾಗಿ ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿರುವಂಥ ಮ್ಯೂಸಿಯಮಲ್ಲಿ. ಸರ್, ಈ ಮನೆ ಬಗ್ಗೆ ಮತ್ತು ವಿಶ್ವೇಶ್ವರಯ್ಯನವರ ಬಗ್ಗೆ ಮತ್ತು ಮ್ಯೂಸಿಯಂ ಬಗ್ಗೆ ಹೇಳಿ ಸರ್. ಹೆಚ್ಚಾಗಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ದಿನವೂ ಸಾಲೋದಿಲ್ಲ. ಅಷ್ಟು ಅವರ ಒಂದು ಸಾಧನೆಗಳಿದೆ. ತುಂಬ ಈ ನಾಡಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಒಂದು ಸಣ್ಣ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಮುದ್ದೇನಹಳ್ಳಿಯಿಂದ ಒಂದು ಈಜಿಪ್ಟ್ ನಗರದವರೆಗೂ ಅವರ ಒಂದು ಸಾಧನೆಗಳಿಗಿದೆ. ಯಾಕೆ ಹೇಳ್ಬೇಕು ನೋಡಿ, ಇದೇ ಜಾಗದಲ್ಲಿ ಅವರು ಹುಟ್ಟಿ ಬೆಳೆದಂಥ ಮನೆ, ಇದೇ ಜಾಗದಲ್ಲಿ ಅವರು ತುಂಬ ಬಡ ಕುಟುಂಬದಲ್ಲಿ ಒಂದು ಸಣ್ಣ ಹುಲ್ಲಿನ ಗುಡಿಸು ಮನೆಯಲ್ಲಿ ಅವರು ಹುಟ್ಟಿ ಬೆಳೀತಾರೆ ಸ್ನೇಹಿತರೆ. ಅವ್ರು ಹುಟ್ಟಿದಾಗ ಒಂದು ಸಣ್ಣ ಹುಲ್ಲಿನ ಗುಡಿಸು ಮನೆ ಇರುತ್ತೆ, ತುಂಬ ಬಡ ಹುಲ್ಲಿನ ಮನೆ, ಒಂದು ಹುಲ್ಲಿನ ಗುಡಿಸು ಮನೆ. ಓಕೆ, ಸಣ್ಣ ಹುಲ್ಲಿನ ಗುಡಿಸು ಮನೆಯಲ್ಲಿ ಇದೇ ಜಾಗದಲ್ಲಿ ಹುಟ್ಟಿ ಬೆಳೀತಾರೆ. ಹಾಂ, ಹಾಗೆ ಅವರು ನಮ್ಮ ಬೆಂಗಳೂರು ಸೆಂಟ್ರಲ್ ಮುಂಚೆ ಇಲ್ಲಿ ಮುದ್ದೇನಹಳ್ಳಿಯಿಂದ ಒಂದು ಕಂದವಾರ ಅಂತ ಹಳ್ಳಿ ಇದೆ. ಇಲ್ಲಿಂದ ಒಂದು 3.5-4 ಕಿಲೋಮೀಟರ್ ಆಗುತ್ತೆ. ಆ ಒಂದು ಹಳ್ಳಿನಲ್ಲಿ ಕಂದವಾರ ಹಳ್ಳಿಗೆ ಅವರು ಕಾಲ್ನಡಿಗೆಯಲ್ಲಿ ಹೋಗಿ ಅವರೊಂದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ನಂತರ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತು ಅವರ ಸಹೋದರ ಮಾವ ಸರ್ ಎಂ ವಿಶ್ವೇಶ್ವರಯ್ಯನವರ ತಂದೆ 11 ವರ್ಷ ಹುಡುಗಾಗಿದ್ದಾಗ ತೀರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರ ತಾಯಿ ಅವರ ತಮ್ಮ ಅಂದರೆ ಇವರಿಗೆ ಸಹೋದರ ಮಾವ ಆಗಬೇಕು. ಅವರು ಬೆಂಗಳೂರಿನ ಏನು ಚಾಮರಾಜಪೇಟೆ ಇದೆ, ಚಾಮರಾಜಪೇಟೆಯಲ್ಲಿ ಅವರು ವಾಸ ಇರ್ತಾರೆ. ಅವರ ಒಂದು ಸಹೋದರ ಮಾವನ ಮನೆಗೆ ಇವರು ತಾಯಿ ಅವರು ಕಳಿಸ್ಕೊಡ್ತಾರೆ. ಇವರು ತುಂಬ ವಿದ್ಯಾಭ್ಯಾಸದಲ್ಲಿ ಚುರುಕಾಗಿದ್ದರಿಂದ ಹಾಗಾಗಿ ಅವರು ಅಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸ ಶುರು ಮಾಡ್ಕೊತಾರೆ. ಮತ್ತು ಬೆಂಗಳೂರಿನಲ್ಲಿ ಇವರ ಒಂದು BA ಬೆಂಗಳೂರು ಸೆಂಟ್ರಲ್ ಕಾಲೇಜ್ನಲ್ಲಿ 1881 ತೇರ್ಗಡೆ ಮಾಡ್ತಾರೆ. BA ಮುಗಿಸಿ ಆಗ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವ್ರಿಗೆ ಕನಸಿರುತ್ತದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ಮಾಡಲಿಕ್ಕೆ ಕೇವಲ 2 ಸೈನ್ಸ್ ಕಾಲೇಜ್ ಮಾತ್ರ ಇತ್ತು ಆ ಸಂದರ್ಭದಲ್ಲಿ. ಒಂದು ಪೂನಾ ಸೈನ್ಸ್ ಕಾಲೇಜ್ ಬಾಂಬೆ ಯೂನಿವರ್ಸಿಟಿನಲ್ಲಿ, ಇನ್ನೊಂದು ಮದ್ರಾಸ್ ಯೂನಿವರ್ಸಿಟಿನಲ್ಲಿ. ಬೆಂಗಳೂರಿಗೆ ಒಂದು ಸ್ವಂತ ಯೂನಿವರ್ಸಿಟಿ ಅನ್ನೋದೇ ಇರಲಿಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯ ಇದೆ, ಮುಂಚೆ ಮೈಸೂರು ರಾಜ್ಯ ಇತ್ತು. ಆಗ ಒಂದು ಮೈಸೂರು ರಾಜ್ಯಕ್ಕೆ ಒಂದು ಸ್ವಂತ ಯೂನಿವರ್ಸಿಟಿನೇ ಇರಲಿಲ್ಲ. ಕರೆಕ್ಟ್. ಇವರು ಆಗ ಒಂದು 10ನೇ ಚಾಮರಾಜ ಒಡೆಯರವರು, ಏನು ನಲ್ವಡಿ ಕೃಷ್ಣರಾಜ ಒಡೆಯರವರ ತಂದೆ 10ನೇ ಕೃಷ್ಣ ಚಾಮರಾಜ ಒಡೆಯರವರು ಇದ್ದಾರೆ. ಅವರು ಆಗಿನ ಟೈಮ್ನಲ್ಲಿ ಒಂದು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾರು ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ನಾವು ಮೈಸೂರು ಸಂಸ್ಥಾನದ ಕಡೆಯಿಂದ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಒಂದು ಪ್ರೋಗ್ರಾಮ್ಸೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರಂತೆ. ಆ ವಿಚಾರ ಇವರು BA ಕಂಪ್ಲೀಟ್ ಮಾಡಿದಾಗ ಕೆಲವರು ಸ್ನೇಹಿತರಿಂದ ಹಾಗೆ ಅವರು ಗುರುಗಳಿಂದ ಆ ವಿಚಾರವನ್ನು ತಿಳ್ಕೊಂಡು ಅವರ ಪ್ರಿನ್ಸಿಪಾಲ್ ಚಾರ್ಲಸ್ ವಾಟರ್ಸ್ ಅಂತ ಬ್ರಿಟಿಷ್ನವರೇ ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಇವರು BA ಮಾಡಬೇಕಾದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಟೀಚರು ಮತ್ತು ಪ್ರಿನ್ಸಿಪಾಲ್ ಅವರು ಒಂದು ವಿಚಾರ ಈ ಒಂದು ವಿಚಾರ ಹೇಳ್ತಾರೆ. ಆ ಒಂದು ವಿಚಾರದಿಂದ ಅವರು ಮಹಾರಾಜರು ಆ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ ದಿವಾನರನ್ನು ಇವರು ಭೇಟಿ ಮಾಡಿ ಇವರು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ತೊಗೊಂಡೋಗಿ ಥರ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ, ಮಹಾರಾಜರ ಕಡೆಯಿಂದ ಸ್ಕಾಲರ್ಶಿಪ್ ಕೊಡ್ಸಿದ್ರೆ ನಮಗೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಇಲ್ಲಾಂತಂದರೆ ನನ್ನ ಒಂದು ವಿದ್ಯಾಭ್ಯಾಸ ಇಲ್ಲಿಗೆ ಒಂದು ಮುಕ್ತಾಯಗೊಳಿಸ್ಬೇಕಾಗುತ್ತೆ ಅಂತಂದೇಳಿ ಅವರೊಂದು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಮಹಾರಾಜರು ಮತ್ತು ಅಲ್ಲಿನ ದಿವಾನರು ಇವರಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರೆ. ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನು ತೊಗೊಂಡ್ರು ಆ ಅಮೌಂಟನ್ನು ತೊಗೊಂಡು ಇವರು ಮಹಾರಾಷ್ಟ್ರದಲ್ಲಿ ಪೂನಾಗೆ ಹೋಗ್ತಾರೆ. ಪೂನಾದಲ್ಲಿ ಇಂಜಿನಿಯರಿಂಗ್ಗೆ ಪೂನಾ ಸೈನ್ಸ್ ಕಾಲೇಜ್ ಅಂತ ಇತ್ತು, ಪೂನಾ ಸೈನ್ಸ್ ಕಾಲೇಜ್ನಲ್ಲಿ ಇವರು ಅಡ್ಮಿಷನ್ ಆಗ್ತಾರೆ. ಆಗ ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ ಅಂತ ಇತ್ತು. ಇವರೊಂದು ಬಾಂಬೆ ಪ್ರಾಂತ್ಯದಲ್ಲಿ ಯಾರು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಇವರು ತುಂಬ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡ್ತಾರೆ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗನ್ನು 1883-84 ಹಾಗೆ ಇವರ ಒಂದು ಪ್ರತಿಭೆಯನ್ನು ಮೆಚ್ಚಿ ಆಗಿನ ಒಂದು ಬ್ರಿಟಿಷ್ ಸರ್ಕಾರದವರು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಪುನಃ ಮಹಾರಾಷ್ಟ್ರ ಗೌರ್ಮೆಂಟ್ನಲ್ಲಿ, ಬಾಂಬೆ ಗೌರ್ಮೆಂಟ್ನಲ್ಲಿ ಇವ್ರನ್ನ PWD ಡಿಪಾರ್ಟ್ಮೆಂಟ್ಗೆ ಅಸಿಸ್ಟೆಂಟ್ ಇಂಜಿನಿಯರಿಗೆ ನೇಮಕ ಮಾಡ್ಕೊತಾರೆ. ಇವರು 24 ವರ್ಷಕ್ಕೆ ಇವರು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಅಪಾಯಿಂಟ್ ಆಗ್ತಾರೆ. ಇವರು ಹಾಗೆ ಅಪಾಯಿಂಟ್ ಆದಮೇಲೆ ಯಾಕಂದರೆ ಇವರೆಲ್ಲ ಅಲ್ಲೇ ಒಂದು ಸೇವೆ ಸಲ್ಲಿಸಬೇಕಾಗುತ್ತೆ, ಹಾಗಾಗಿ ಅಲ್ಲೇ ವಾಸ ಇರಬೇಕಾಗುತ್ತೆ. ಹಾಗೆ ಅವ್ರ ತಾಯಿಯವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋದಾಗ ಅವ್ರ ತಾಯಿಯವರಿಗೆ ಅಲ್ಲಿನ ಒಂದು ಮರಾಠಿ ಲ್ಯಾಂಗ್ವೇಜ್, ಯಾಕಂದರೆ ಇವರು ಅಲ್ಲಿ ಇಂಜಿನಿಯರಿಂಗ್ ಓದ್ತಾರೆ, ಓದೋ ಟೈಮಲ್ಲಿ ಇವರು ಮರಾಠಿ ಕಲ್ತಿರ್ತಾರೆ, ಹಾಗೆ ಇಂಗ್ಲೀಷ್ನು ಕಲ್ತಿರ್ತಾರೆ. ಹಾಗೆ ಅವ್ರ ತಾಯಿಯವರಿಗೆ ಗೊತ್ತಿರೋದಿಲ್ಲ ಇಂಗ್ಲೀಷ್ ಮತ್ತು ಮರಾಠಿ ಭಾಷೆ ಗೊತ್ತಿರೋದಿಲ್ಲ. ಮತ್ತು ಅಲ್ಲಿನ ಪೂನಾ ವೆದರ್ ಅವ್ರ ತಾಯಿಯವರಿಗೆ ಸೆಟ್ ಆಗೋದಿಲ್ಲ. ಅವರು ವಿಶ್ವನಾಥ ಮುದ್ದೇನಹಳ್ಳಿಗೆ ವಾಪಸ್ ಹೋಗ್ತೀನಿ, ನನಗೆಲ್ಲ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದಾಗ, ಯಾಕೆಂದರೆ ಆಗ ಅವರು ಹೇಳ್ತಾರೆ ಸ್ವಲ್ಪ ದಿವಸ ಇರಿಯಮ್ಮ ನಾನಲ್ಲಿ ಒಂದು ಮನೆ ಕಟ್ಟಿಸಿ ನಿಮಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ಅಲ್ಲಿ ಏನು ಮನೆ ಇರಲಿಲ್ಲ, ಇದೇ ಜಾಗದಲ್ಲಿ ಒಂದು ಸಣ್ಣ ಹುಲ್ಲಿನ ಗುಡಿಸು ಮನೇಲಿ ಅವರು ಹುಟ್ಟಿ ಬೆಳೆದಂಥದ್ದು ಮನೆ. ಆಗ ಅವರು 1887 ಇಸವಿನಲ್ಲಿ
ಅವ್ರು ಇಂಜಿನಿಯರ್ ಆಗಿ 3 ವರ್ಷ ಆದಮೇಲೆ ಇಲ್ಲೇನು ಹುಲ್ಲಿನ ಗುಡಿಸಮನೆ ಇತ್ತು, ಸ್ಮಾಲ್ ಹಟ್ ಇತ್ತು, ಅದನ್ನ ಡೆಮಾಲಿಷ್ ಮಾಡಿಸಿ 1887 ಕಟ್ಟಿಸಿರುವಂತಕ್ಕಂಥ ಮನೆ. ಓಕೆ ಸರ್, ವಿಶ್ವೇಶ್ವರಯ್ಯನವರೇ ಇಲ್ಲಿ ಖುದ್ದಾಗಿ ಬಂದು ಕಟ್ಟಿಸಿದಂತ ಅವರೇ ಒಂದು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕಟ್ಟಿಸಿರ್ತಕ್ಕಂಥ ಮನೆ. ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ, ಅವರೇ ಡಿಸೈನ್ ಮಾಡಿದ್ರು ಮನೆ ನಾ ಹೆಂಗಿರ್ಬೇಕು ಅಂತ ಡಿಸೈನ್ ಮಾಡಿ ಅವರೇ ಕಟ್ಟಿಸಿದಂತಹ ಮನೆ ಇದು. 1887 ಇಸವಿನಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆ. ಎಸ್ ನೋಡಿ ಹೇಗಿದೆ, ಈಗ 138 ವರ್ಷ ಆಗಿದೆ ಅನ್ಸುತ್ತೆ. ಹೌದು ಸರ್, ಆದ್ರೂ ಎಷ್ಟು ಗಟ್ಟಿಮುಟ್ಟಾಗಿದೆ ಸರ್. ಮತ್ತೆ ಇಲ್ಲಿ ವಿಶ್ವ ಕುಟೀರ ಅಂತ ಒಂದು ಬೋರ್ಡ್ ಸಹ ನೋಡ್ತೀವಿ ಸರ್, ಏನು ಹೇಳ್ತೀರಾ ಸರ್? ಅವ್ರ ಮನೆಗೆ ಹೆಸರು, ಮನೆ ಹೆಸರು ಅದು. ಯಾಕೆಂತಂದ್ರೆ ಇವ್ರಿಗೆ ಕೆಲವರೆಲ್ಲ ಇಲ್ಲಿ ಸರ್ ವಿಶ್ವೇಶ್ವರಯ್ಯನವರ ವಸ್ತು ಸಂಗ್ರಹಾಲಯ ವಿಷಯ ವೀಕ್ಷಣೆ ಮಾಡಲಿಕ್ಕೆ ಬಂದಾಗೆಲ್ಲ ರೀಸೆಂಟಾಗಿ ಒಂದು ವಾರದಿಂದ ಒಬ್ಬರು ಕೇಳಿದ್ರು, ಇವ್ರ ತಾಯಿಯವರು ಇವ್ರ ತಂದೆ ತಾಯಿಯವರು ಇವರಿಗೆ ಯಾವ ಒಂದು ಒಂದು ಯೋಚನೆ ಮಾಡಿ, ಯಾವ ರೀತಿ ಯೋಚನೆ ಮಾಡಿ ಇವರಿಗೆ ವಿಶ್ವೇಶ್ವರಾಯ ಅಂತ ಹೆಸರಿಟ್ಟಿರ್ಬೋದು ಅಂತ ಒಂದು ಕೇಳಿದ್ರು. ಯಾಕಂದರೆ ಅದಕ್ಕೊಂದು ಸಂಗತಿ ಇದೆ, ಯಾಕಂದರೆ ಇವರು ವಿಶ್ವೇಶ್ವರಯ್ಯನವರ ತಂದೆ ತಾಯಿಯವರು ಕಾಶಿ ವಿಶ್ವನಾಥ ಸ್ವಾಮಿಯವರ ಒಂದು ಪರಮ ಭಕ್ತರು. ಓಕೆ, ಹಾಗಾಗಿ ವಿಶ್ವೇಶ್ವರಯ್ಯ ಒಂದು ಕಾಶಿ ವಿಶ್ವನಾಥ ಸ್ವಾಮಿಯವರ ಒಂದು ಅನುಗ್ರಹದಿಂದ ಹುಟ್ಟಾರೆ ಅಂತ ಒಂದು ಮಾತಿದೆ, ಕೆಲವು ನಮ್ಮ ಪೂರ್ವಜರಿಂದ ಕೇಳಿರ್ತಕ್ಕಂಥ ಮಾತದು. ಹಾಗಾಗಿ ಸ್ವರಂ ವಿಶ್ವೇಶ್ವರಯ್ಯನವರಿಗೆ ಕಾಶಿ ವಿಶ್ವನಾಥ ಸ್ವಾಮಿಯವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಬಟ್ ದಾಖಲೆ ಇಲ್ಲ ಸರ್? ಇಲ್ಲ, ದಾಖಲೆ ಇಲ್ಲ. ದಾಖಲೆ ಇಲ್ಲ. ಓಕೆ, ಅವು ಯಾಕಂದ್ರೆ ಅವರು ಪರಮ ಭಕ್ತರು ಕಾಶಿ ವಿಶ್ವನಾಥ ಸ್ವಾಮಿಯವರಿಗೆ, ಹಾಗಾಗಿ ಅವರ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅವರು ಹುಟ್ಟಿ ಬೆಳೆದಂಥ ಜಾಗ ಮೈಸೂರು, ಸಾರಿ, ಅವರು ಇಂಜಿನಿಯರ್ ಆದಮೇಲೆ ಕಟ್ಟಿಸಿರ್ತಕ್ಕಂಥ ಮನೆ 1887 ಇಸವಿನಲ್ಲಿ ಕಟ್ಟಿಸಿರುವಂಥ ಮನೆ ನೋಡ್ಬೋದು ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ. ಸರ್ ಮತ್ತೆ ಇಲ್ಲಿ ಹೆಂಚೆಲ್ಲ ನೋಡ್ತೀವಿ ಸರ್, ಹೆಂಚು ಎಲ್ಲ ಹಳೆ ಕಾಲದಿನ ಅಥವಾ ಹೆಂಚೆಲ್ಲ ಹೊಸದಾಗಿ ರಿಪ್ಲೇಸ್ ಆಗಿದೆ? 2009-10 ಹೊಸದಾಗಿ ಆಲ್ಟ್ರೇಷನ್ ಆಗಿದೆ, ಹೆಂಚು ಮಾತ್ರ ಹೊಸದು. ನಿಮ್ಗೇನು ವುಡ್ ವರ್ಕ್ ಕಾಣುತ್ತೆ ಮತ್ತೆ ಕಲ್ಲಿಂದ ಕಂಬಗಳಿರ್ಬೋದು ಎಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅದೇ ಅವರು ಕಟ್ಟಿಸಿದ್ದೆ ಇಲ್ಲ. ಹೌದು, ಇಲ್ಲಿ ಸ್ವಲ್ಪ ಮಂಗನ ಕಾಟ ಜಾಸ್ತಿ ಇರೋದ್ರಿಂದ ಒಂದು ಹಾಗೆ ನಾವು ಪ್ರಿಸರ್ವ್ ಮಾಡಬೇಕು ಅಂತ ಒಂದು ಐರನ್ ಗ್ರಿಲ್ ಮಾಡಿಸಿದ್ವಿ. ಓಕೆ, ಅವರು ಸ್ನಾನ ಮಾಡ್ತಿದ್ದಂಥ ಕೊರಡಿ ಇದು, ಸ್ನಾನ ಮಾಡ್ತಿದ್ದಂಥ ಮನೆ. ಓಕೆ, ಅಡುಗೆ ಮಾಡ್ತಿದ್ದಂಥ ಅಡುಗೆ ಮನೆ ಇದೆಲ್ಲ ಹೊರಗಡೆಯಿಂದ ನಮಗೆ ಒಳಗಡೆ ಇದು ಬರೀ ರೂಮ್ಸ್ ಮಾತ್ರ, ಅಡುಗೆ ಮನೆ ಇಲ್ಲ. ಹೊರಗಡೆಯಿಂದ 3 ರೂಮ್ ಕಾಣುತ್ತೆ, ರೂಮ್ ಒಳಗಡೆಯಿಂದ 4 ರೂಮ್ ಇದೆ, ಒಳಗಡೆನೂ ಒಂದು ಚಿಕ್ಕದು ಅಡುಗೆ ಮನೆ ಇದೆ ಇದರಲ್ಲಿ. ಅವರು ಅಡುಗೆ ಮಾಡ್ತಾ ಇದ್ದ ಮನೆ ಇದೆ ಹಂಗಾದ್ರೆ ಅದು ಸರ್ ಅಷ್ಟೇ, ಅದು ಅಡುಗೆ ಮನೆ, ಅದು ಅಡುಗೆ ಮನೆ, ಅಡುಗೆ ಮನೆ, ಇದು ಅಡುಗೆ ಮನೆ. ಇದ್ರೊಳಗಡೆ ಒಂದು ಸಣ್ಣದು ಒಂದು ಸಪ್ರೇಟ್ ಆಗಿ ಇದರಲ್ಲಿ ಒಂದು ಅಡುಗೆ ಮನೆ ಮಾಡಿಸಿದ್ರು. ಸರಿ ಸರ್, ಅಂದ್ರೆ ಅಡುಗೆ ಮನೆ ಮತ್ತೆ ದೇವರ ಕೋಣೆ ಇದೆ ಅದರ ಕೋಣೆ, ಇದರಲ್ಲಿ ಅಡುಗೆ ಮನೆ ಮತ್ತೆ 3 ರೂಮ್ ಇದೆ, 3 ರೂಮ್ ವಾಸದಂತ ಮನೆ. ಓಕೆ ಸರ್, ಹಂಗಂದ್ರೆ ವಿಶ್ವೇಶ್ವರಯ್ಯನವರು ಅಡುಗೆ ಮಾಡ್ತಾ ಅಡುಗೆ ಮಾಡಿ ಊಟ ಮಾಡ್ತಿದ್ದು ಈ ಮನೆಯಲ್ಲೇನೆ. ಸರಿ ಸರ್, ಅರ್ಥ ಆಯ್ತು. ಹಾಗೆ ಅವರು ಮೈಸೂರು ಇವರ ಒಂದು ಪ್ರತಿಭೆಯನ್ನು ಮೆಚ್ಚಿ ಅವರು ಬಾಂಬೆ ಸರ್ಕಾರದಲ್ಲಿ ಅವರು ಚೀಫ್ ಇಂಜಿನಿಯರ್ ಸ್ಥಾನಕ್ಕೆ ಹೋಗ್ತಾರೆ. ಆಗ ಇವ್ರನ್ನ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಏನು ಹೈದರಾಬಾದ್ನಲ್ಲಿ ವರ್ಕ್ಸ್ ಮಾಡಿಸಿದ್ರು, ಹೈದರಾಬಾದ್ ಸಿಟಿಗೆ ತುಂಬ ಫ್ಲಡ್ ಕಂಟ್ರೋಲಿಂಗ್ ವರ್ಕ್ ಮಾಡಿದ್ದಾರೆ, ಪ್ರವಾಹ ನಿಯಂತ್ರಣ ಕೆಲಸ ಡ್ಯಾಮ್ ಹೊಡೆದೋಗುತ್ತೆ, ವಿಶಾಖಪಟ್ಟಣಂ ಇವರು ಮಾಡಿದ್ದಾರೆ, ಫಾರಿನ್ ಟೂರ್ ಇಡ್ತಾರೆ, ಫಾರಿನ್ ಟ್ರಿಪ್ ಇಂದ 1989 ಇವರು ವಾಷಿಂಗ್ಟನ್ಗೆ ಟೂರ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಇವ್ರಿಗೆ ಒಂದು ಕೇಬಲ್ ಮುಖಾಂತರ ಒಂದು ಅವರಿಗೆ ಮೆಸೇಜ್ ಪಾಸ್ ಮಾಡಿದ್ರೆ, ಈ ರೀತಿ ಹೈದರಾಬಾದ್ನಲ್ಲಿ ತುಂಬ ಪ್ರವಾಹ ಬಂದು ಆಗಿನ ಸಮಯದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 9 ಕೋಟಿ ರೂಪಾಯಿನಷ್ಟು ಪ್ರಾಪರ್ಟಿ ಹಾಳಾಗಿತ್ತಂತೆ 1908 ಇಸವಿನಲ್ಲಿ. ಅಲ್ಲಿ ಡ್ಯಾಮ್ ಹೊಡೆದೋಗದ ಸರ್? ಡ್ಯಾಮ್ ಅಲ್ಲ, ಮತ್ತೆ ತುಂಬ ಹೈದರಾಬಾದ್ ಸಿಟಿ ಓಕೆ ಸಿಟಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಮೂಸಿ ನದಿ ಅಂತಿದೆ. ಆ ಮೂಸಿ ನದಿ ತುಂಬ ಮಳೆ ಹೆಚ್ಚಾಯಿತು ಅಂದರೆ ಅದು ಓವರ್ಫ್ಲೋ ಆಗಿ ಹರಿತಾ ಇದೆ, ಫ್ಲಡ್ ಆದಾಗ ತುಂಬ ಹರಿದು ಅದು ಎಲ್ಲ ಹೈದರಾಬಾದ್ ಸಿಟಿಗೆ ನುಗ್ತಾ ಇರುತ್ತೆ, ಸ್ವಲ್ಪ ತಗ್ಗು ಪ್ರದೇಶ ಹಾಗೆ ಹೈದರಾಬಾದಿಗೆ ನುಗ್ತಾ ಇರುತ್ತೆ. ಅಲ್ಲಿನ ಮಹಾರಾಜರು ನಿಜಾಮ್ ಅಂತಿದ್ದಾರೆ, ಎಲ್ಲರಿಗೂ ಪರಿಚಯ ಅವರು, ಯಾಕೆಂದರೆ ಆಗಿನ ಸಮಯದಲ್ಲಿ ಅವರು ತುಂಬ ರಿಚೆಸ್ಟ್ ಕಿಂಗ್. ನಮ್ಮ ಭಾರತ ದೇಶದಲ್ಲಿನೇ ಎಷ್ಟು ಸಂಸ್ಥಾನಗಳಿದೆ ಅಷ್ಟು ಸಂಸ್ಥಾನದ ರಾಜರಲ್ಲಿ ಅವರು ತುಂಬ ಅತ್ಯಂತ ಶ್ರೀಮಂತ ಮಹಾರಾಜರು. ಅವರು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನೇ ನಮ್ಮ ಒಂದು ಹೈದರಾಬಾದ್ ಪ್ರಾಂತ್ಯಕ್ಕೆ ಕಳಿಸ್ಕೊಡ್ಬೇಕು, ಫ್ಲಡ್ ಕಂಟ್ರೋಲಿಂಗ್ ವರ್ಕ್ ಮಾಡಿಕೊಡ್ಲಿಕ್ಕೆ ಅಂತಂದೇಳಿ ಒಂದು ಇಂಡಿಯನ್ ಇರಿಗೇಷನ್ ಕಮಿಷನ್ಗೆ ಲೆಟ್ರ್ ಬರೀತಾರೆ. ಇವರೊಂದು ಪ್ರತಿಭೆಯನ್ನು ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರ ಪ್ರತಿಭೆಯನ್ನು ನೋಡಿ ಒಂದು ಇರಿಗೇಷನ್ ಫೀಲ್ಡ್ನಲ್ಲಿ ಮತ್ತು ಫ್ಲಡ್ ಕಂಟ್ರೋಲಿಂಗ್ ವರ್ಕ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಇಂಡಿಯನ್ ಇರಿಗೇಷನ್ ಕಮಿಷನ್ಗೆ ಅಪಾಯಿಂಟ್ ಮಾಡಿರ್ತಾರೆ. ಆ ಟೈಮ್ದಲ್ಲಿ ಇವರು ಟೂರ್ ಹೋಗಿರ್ತಾರೆ, ಆ ಒಂದು ಟೂರ್ ಆಗಿದ್ದಂಥ ಸಂದರ್ಭದಲ್ಲಿ ಓವರ್ಫ್ಲೋ ಮೂಸಿ ನದಿ ಓವರ್ಫ್ಲೋ ಆಗಿ ಹೈದರಾಬಾದ್ ಸಿಟಿಯಲ್ಲೇ 9 ಕೋಟಿ ರೂಪಾಯಿನಷ್ಟು ಪ್ರಾಪರ್ಟಿ ಹಾಳಾಗಿರುತ್ತೆ. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರೇ ನಮ್ಮ ಒಂದು ಹೈದರಾಬಾದ್ ಸಿಟಿಗೆ ಸ್ಪೆಷಲ್ ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ಕಳಿಸ್ಕೊಡ್ಬೇಕು ಅಂತ ಅಲ್ಲಿ ಮಹಾರಾಜರು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಇವ್ರಿಗೊಂದು ಇಮಿಡಿಯೇಟ್ ಆಗಿ ನೀವು ನಿಮ್ಮೊಂದು ಟೂರ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು, ಯಾಕೆಂದರೆ ಈ ರೀತಿ
ತುಂಬ ಫ್ಲಡ್ಸ್ ಬಂದು 9 ಕೋಟಿ ರೂಪಾಯಿನಷ್ಟು ಪ್ರಾಪರ್ಟಿ ಅಂದಾಜು ಇಷ್ಟು ಪ್ರಾಪರ್ಟಿ ಹಾಳಾಗಿದೆ ಅಂತ ಹೇಳ್ತಾಯಿದ್ರೆ ಮಹಾರಾಜರು ನಿಮ್ಮನ್ನೇ ಒಂದು ಕನ್ಸಲ್ಟಿಂಗ್ ಇಂಜಿನಿಯರಿಗೆ ಬರಬೇಕು ಅಂತ ಕೇಳಿದ್ದಾರೆ ಅಂತಂದೇಳಿ ಇವರಿಗೆ ಮೆಸೇಜ್ ಪಾಸ್ ಮಾಡಿದಾಗ ಇವರೊಂದು ಏನು ಫಾರಿನ್ ಟ್ರಿಪ್ ಹೋಗಿದ್ದರು, ಅದೊಂದು ಟೂರ್ ಕ್ಯಾನ್ಸಲ್ ಮಾಡಿ ಮಧ್ಯದಲ್ಲೇ ಒಂದು ಅವರೊಂದು ಪ್ರವಾಸವನ್ನು ಮುಕ್ತಾಯಗೊಳಿಸಿ ಅವರು 1908ರಲ್ಲಿ ಹೈದರಾಬಾದ್ ಸಿಟಿಗೆ ಹೋಗ್ತಾರೆ. ಅಲ್ಲಿನೆಲ್ಲ ಒಂದು ಸರ್ವೆ ಮಾಡಿದಂಥ ಸಮಯದಲ್ಲಿ ಅಲ್ಲೆಲ್ಲ, ಯಾಕೆಂದರೆ ಹೈದರಾಬಾದ್ ಸಿಟಿಯಿಂದ 15 ಕಿಲೋಮೀಟ್ರದಲ್ಲಿ ಈ ಒಂದು ಮೂಸಿ ನದಿ ಹರಿತಾ ಇರುತ್ತೆ. ಈ ಮೂಸಿ ನದಿನ ಕಂಟ್ರೋಲ್ ಮಾಡಿದ್ರೆ ಹೈದರಾಬಾದ್ ಸಿಟಿ ಸೇಫ್ ಆಗುತ್ತೆ ಅಂತ. 12 ಕಿಲೋಮೀಟ್ರ್ ಹೈದರಾಬಾದ್ ಸಿಟಿಯಿಂದ 12 ಕಿಲೋಮೀಟ್ರ್ ದೂರದಲ್ಲಿ ಹಿಮಯ ಸಾಗರ್ ಡ್ಯಾಮ್ ಮಾಡಿಸ್ತಾರೆ, ಮತ್ತು ಉಸ್ಮಾನ್ ಸಾಗರ್ ಡ್ಯಾಮ್ ಅಂತ ಮಾಡಿಸ್ತಾರೆ 12 ಕಿಲೋಮೀಟ್ರ್ ದೂರ. ಅಲ್ಲಿನ ಮಹಾರಾಜರ ಹೆಸರು ಆಗ ನಿಜಾಮ್ ಸೆವೆಂತ್ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಇರ್ತಾರೆ ಮಹಾರಾಜರು, ಅವರ ಹೆಸರಿನಲ್ಲಿ ಉಸ್ಮಾನ್ ಸಾಗರ್ ಡ್ಯಾಮ್ ಅಂತ ಮಾಡಿಸ್ತಾರೆ. ಇದೇ ರೀತಿ ಅವರ ಒಂದು ಪ್ರತಿಭೆ ತುಂಬ ಇದೆ. ಅಲ್ಲಿ ಹೈದರಾಬಾದ್ ಸಿಟಿನಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ಒಂದು ಡಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಇವರ ಒಂದು ಪ್ರತಿಭೆ ಇಡೀ ವಿಶ್ವವ್ಯಾಪಿಯಲ್ಲಿ ಹರಡುತ್ತೆ. ಆಗ ಇವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನಾವು ನೈಟ್ಹುಡ್ ಪ್ರಶಸ್ತಿ ಕೊಡಬೇಕಂತ ಬ್ರಿಟಿಷ್ ಗೌರ್ಮೆಂಟ್ನವರು ಇವ್ರ ಹೆಸರನ್ನ ಒಂದು ಕೋಟ್ ಮಾಡ್ತಾರೆ. ಇವ್ರ ಹೆಸರಿಗೆ ಇವರಿಗೆ ನಾವು ಬ್ರಿಟಿಷ್ ಹೈಯೆಸ್ಟ್ ಆನರ್ ಆಗಿರ್ತಕ್ಕಂಥ ಸರ್ ಅವಾರ್ಡ್ ಕೊಡಬೇಕು ಅಂತ ಇವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ನೀವು ನೋಡ್ಬೋದು ಆಗ ಸಂದರ್ಭದಲ್ಲಿ ಬ್ರಿಟಿಷ್ನವರು ಇವರ ಹೆಸರನ್ನು ಇವ ಒಂದು ಭಾರತೀಯರನ್ನು ಅವರ ಒಂದು ದೇಶಕ್ಕೆ ಕರೆಸ್ಕೊಂಡು ಅಲ್ಲಿ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡಬೇಕು ಅಂತಂದರೆ ಇವರ ಒಂದು ಕೆಲಸ ಯಾವ ರೀತಿ ಇತ್ತು, ಇವರ ಒಂದು ಚಾಕಚಕ್ಯತೆ ಯಾವ ರೀತಿ ಇತ್ತು, ಮತ್ತು ಇವರ ಒಂದು ವರ್ಕ್ ಹೇಗಿತ್ತು ಅನ್ನೋದನ್ನು ನೀವು ಒಂದು ಊಹೆ ಮಾಡಿಕೊಳ್ಬೋದು. ಹಾಗೆ 1911 ಅಂತ ಕರೀತಾರೆ, ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಅಂತ. ನಮಗೆ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ವಿದೇಶಿ ಪ್ರವಾಸಿಗರು ಬರ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರ ವಸ್ತು ಸಂಗ್ರಹ ನೋಡಲಿಕ್ಕೆ. ಕೆಲವರು ಹೇಳ್ತಾರೆ ಒಂದು ಸಿಟಿಜನ್ಸ್, ಅವರು ಫಾರಿನ್ ಸಿಟಿಜನ್ಸ್ ಹೇಳಿದಂಥ ಪ್ರಕಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಈ ಒಂದು ಅವರ ಹೈಯೆಸ್ಟ್ ಆನರ್ ಆಗಿರ್ತಕ್ಕಂಥ ಸರ್ ಅವಾರ್ಡ್ ಕೊಡಲಿಕ್ಕೂ ಮುಂಚೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಪ್ರವಾಸ ಕೈಗೊಂಡಿದ್ದರಂತೆ, ಫಾರಿನ್ ಟ್ರಿಪ್ ಹೋಗಿದ್ದರಂತೆ. ಆ ಸಂದರ್ಭದಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಅಲ್ಲಿ ಅವರೊಂದು ದೇಶದಲ್ಲಿ ರಜೆ ಘೋಷಿಸಿತ್ತಂತೆ. ಪ್ರತಿಯೊಂದು ಎಲ್ಲ ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಕಚೇರಿ ಎಲ್ಲದಕ್ಕೂ ಇಂಥ ದಿನ ಮುಂದೆ ನಿಗದಿ, ಇಂಥ ದಿನ ನಾವು ರಜೆಯನ್ನು ಘೋಷಣೆ ಮಾಡ್ತಾಯಿದ್ದೀವಿ. ಏಕೆಂತಂದರೆ ಭಾರತ ದೇಶದಿಂದ ಅತ್ಯುತ್ತಮ ಸಿವಿಲ್ ಇಂಜಿನಿಯರ್, ಈಸ್ ಅ ವರ್ಲ್ಡ್ ಫೇಮಸ್ ಸಿವಿಲ್ ಇಂಜಿನಿಯರ್ ಬರ್ತಾಯಿದ್ದಾರೆ. ಸಾಧ್ಯವಾದಷ್ಟು ಜನ ಅವ್ರನ್ನ ನೋಡಿ ಹೋಗಿ ಭೇಟಿ ಮಾಡಿ ಮಾತನಾಡಿಸಿ, ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ದೀವಿ, ಎಲ್ಲರೂ ಸಾಧ್ಯವಾದಷ್ಟು ಜನ ಹೋಗಿ ಭೇಟಿ ಮಾಡಿ ಅಂತ ರಜೆ ಕೊಟ್ಟರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಅಮೇರಿಕಾ ಸರ್ ಎಂ ವಿಶ್ವೇಶ್ವರಯ್ಯನವರು ಅಮೇರಿಕಾಗೆ ಹೋದಾಗ ಆ ದಿವಸ ಅಮೇರಿಕಾಗೆ ಹಾಲಿಡೇ ಕೊಡುತ್ತೆ, ರಜಾ ಘೋಷಣೆ ಮಾಡುತ್ತೆ. ಯಾಕೆ ಘೋಷಣೆ ಮಾಡುತ್ತೆ, ಇಂಥ ಪುಣ್ಯ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದಿದ್ದಾರೆ, ಅವ್ರನ್ನ ಆದಷ್ಟು ಜನ ಮೀಟ್ ಮಾಡಿ ಅಂದ್ಬಿಟ್ಟು ಆವತ್ತಿನ ದಿನ ಅಮೇರಿಕಾ ಸರ್ಕಾರ ಆ ಒಂದು ಅಮೇರಿಕಕ್ಕೆ ಆ ಒಂದು ದಿನ ರಜೆ ಘೋಷಣೆ ಮಾಡುತ್ತೆ ಸ್ನೇಹಿತರೆ. ಎಂಥ ಮಹಾನ್ ವ್ಯಕ್ತಿ ನೋಡಿ, ಅವ್ರು ಮಾಡೋಂಥ ಕೆಲಸ ಇಡೀ ಅಮೇರಿಕನೇ ಮೆಚ್ಕೊಂಡು ಆವತ್ತಿನ ದಿನ ರಜಾ ಕೊಡುತ್ತೆ. ಅರ್ಜಿ ಅವರ ಒಂದು ಕೆಲಸ ಕಾರ್ಯಗಳು ಹಾಗೆ ಮುಂದುವರಿತಾ ಹೋಗುತ್ತೆ. ಅದೇ ರೀತಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ಶ್ರೀಮನ್ ಮಹಾರಾಜ ದೈವಾಂಶ ಸಂಬಂಧರಾದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಬಾಂಬೆಗೆ ಟೂರ್ ಹೋಗಿರ್ತಾರೆ. 1886ರಲ್ಲಿ ಟೂರ್ ಹೋಗಿರ್ತಾರೆ. ಟೂರ್ ಹೋಗಿದ್ದಂಥ ಸಂದರ್ಭದಲ್ಲಿ ಕೇಳಿದ್ರಂತೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಆ ವಿಚಾರ ಗೊತ್ತಾಯ್ತಂತೆ. ಮೈಸೂರು ಸಂಸ್ಥೆಯಿಂದ ಮಹಾರಾಜರು ಬಾಂಬೆಗೆ ಟೂರ್ ಬಂದಿದ್ದಾರೆ ಅಂತಂದೇಳಿ ವಿಚಾರ ತಿಳ್ಕೊಂಡು ಹೇಗಾದರೂ ಅವ್ರನ್ನ ಮಾತಾಡಬೇಕು ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾರಾಜರನ್ನ ಭೇಟಿ ಮಾಡಿದ್ರಂತೆ. ಭೇಟಿ ಮಾಡಿ ಆಗ ಮಹಾರಾಜರು ಮತ್ತು ಅವ್ರ ಜೊತೆಗೆ ಅವರೊಂದು ಸೆಕ್ರೆಟರಿಯವ್ರನ್ನ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾರಾಜರನ್ನ ಭೇಟಿ ಮಾಡಿ ಹೀಗೆ ಕುಶಲೋಬರಿ ಮಾತನಾಡ್ತಾ ಇರಬೇಕಾದ್ರೆ ಮಹಾರಾಜ ಕೇಳಿದಂತೆ ಹೇಗಿದೆ ನಿಮಗೆ ಕೆಲಸ ಎಲ್ಲ ಹೇಗಿದೆ ಅಂತ ಕೇಳಿದಾಗ ಇವರು ವಿಶ್ವೇಶ್ವರಯ್ಯವರು ಹೇಳಿದ್ರಂತೆ, ನಾನು ನಿಮ್ಮ ಸಂಸ್ಥಾನದವನೇ ಪ್ರಭು, ಮೈಸೂರು ಸಂಸ್ಥಾನದವನು. ಆದರೆ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇಲ್ಲಿ ನಿಮ್ಮ ತಂದೆಯವರು ಕೊಟ್ಟಂಥ ಸ್ಕಾಲರ್ಶಿಪ್ಪು, ಹಾಗೆ ನಾನು ಏನು ಬೇರೆ ಟ್ಯೂಷನ್ ಮಾಡಿ ಸಂಪಾದನೆ ಮಾಡಿದಂಥ ದುಡ್ಡು ಎಲ್ಲ ಶೇಖರಿಸಿಟ್ಟು ನಾನು ಇಲ್ಲಿ ಬಾಂಬೆನಲ್ಲಿ ಪೂನಾದಲ್ಲಿ ಇಂಜಿನಿಯರಿಂಗ್ಗೆ ಸೇರಿದೆ, ಇಲ್ಲಿ ಟಾಪ್ ರ್ಯಾಂಕಲ್ಲಿ ನಾನು ಪಾಸ್ ಆಗಿದ್ದರಿಂದ ನನ್ನನ್ನು ಬ್ರಿಟಿಷ್ ಸರ್ಕಾರದವರು ಇಲ್ಲೇ ನನಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನನ್ನನ್ನು ಇಲ್ಲಿ ಕೆಲಸಕ್ಕೆ ತೊಗೊಂಡಿದ್ದಾರೆ, ಇಲ್ಲೇ ಸರ್ಕಾರಿ ಕೆಲಸದಲ್ಲಿದ್ದೀನಿ, ಇಲ್ಲೇ ನಾನು ಈಗ ಜೀವನ ಮಾಡ್ತಾಯಿದ್ದೀನಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಹಾರಾಜರು ಕೇಳಿದ್ರಂತೆ, ಓ ಹೌದಾ, ಹಾಗಾದರೆ ಬ್ರಿಟಿಷ್ನವರು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಹೇಗೆ ಅಂತಂದೆಲ್ಲ ಕೇಳಿದಂಥ ಒಂದು ಇವ್ರನ್ನ ಒಂದು ಇವರ ಒಂದು ಕಷ್ಟ ಸುಖ ಮಾತನಾಡ್ತಾ ಇರಬೇಕಾದ್ರೆ ಹಾಗೆ ಮಹಾರಾಜರು ಕೇಳಿದಂತೆ, ನಿಮಗೆ ಸಂಬಳ ಎಷ್ಟು ಕೊಡ್ತಾಯಿದ್ದಾರೆ ಅಂದ್ರಂತೆ. ಆಗಿನ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು
ನನಗೀಗ 500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರಂತ ಹೇಳಿದ್ರಂತೆ. ಮಹಾರಾಜರು ಅವ್ರಿಗೆ ಒಂದು ಶಾಕ್ ಆಯ್ತಂತೆ ಮಹಾರಾಜರು. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗನಿಗೆ 500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅಂತಂದರೆ ಇಷ್ಟು ದೊಡ್ಡ ಒಂದು ಸಂಬಳ ಇಷ್ಟು ಸಣ್ಣ ವಯಸ್ಸಿನ ಹುಡುಗನ ಕೊಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ಬೋದು ಈ ಹುಡುಗ ಅಂತ ಅವರ ಸೆಕ್ರೆಟರಿ ಅವರಿಗೆ ಕಿವಿ ಮಾತಿನಲ್ಲಿ ಹೇಳಿದ್ರಂತೆ. ಹಾಗೇ ಮಾತನಾಡ್ತಾ ಮಹಾರಾಜರು ವಾಪಸ್ ಬರ್ತಾರೆ. ಅವರ ಒಂದು ಬಾಂಬೆ ಪ್ರವಾಸ ಮುಗಿಸಿ ಮೈಸೂರು ಸಂಸ್ಥಾನಕ್ಕೆ ವಾಪಸ್ ಬರ್ತಾರೆ. ಸರ್ವಂ ವಿಶ್ವೇಶ್ವರವರು ಎಂದಿನಂತೆ ಅವರ ಒಂದು ಕೆಲಸ ಶುರು ಮಾಡ್ಕೊತಾರೆ. ದಿನದಿಂದ ದಿನಕ್ಕೆ ಇವರು ಏನು ಕೀರ್ತಿ ಹೆಚ್ಚಾಯಿತು. ಆಗ ಮಹಾರಾಜರಿಗೆ ಮನಸ್ಸಲ್ಲಿ ಬರುತ್ತೆ, ಓ ಅವರು 500 ರೂಪಾಯಿ ಸಂಬಳ ಕೊಡ್ತೇನೆ ನಾನು ಏನು ಅಂತ ಅಂದ್ಕೊಂಡೆ, ಇವರಲ್ಲಿ ಇಂಥ ಪ್ರತಿಭೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ ಅಲ್ಲಿ ಮಹಾರಾಜರು ಅಂದ್ಕೊಂಡು ಹೇಗಾದರೂ ಮಾಡಿ ಇವರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕರ್ಕೊಂಡು ಬರಬೇಕು. ಯಾಕೆಂದರೆ ಆಗ ಎಲ್ಲ ಸಂಸ್ಥಾನಗಳಿರ್ತಾ ಇತ್ತು, ಒಂದು ಹೈದರಾಬಾದ್ ಸಂಸ್ಥಾನ, ಮೈಸೂರು ಸಂಸ್ಥಾನ, ದೆಹಲಿ ಸಂಸ್ಥಾನ, ಈ ರೀತಿ ತುಂಬ ಹಲವಾರು ಸಂಸ್ಥಾನಗಳಿರ್ತಾ ಇತ್ತು. ಸಂಸ್ಥಾನದ ರಾಜರುಗಳು, ದೇಶೀಯ ರಾಜರುಗಳು ಸರ್ ವಿಶ್ವೇಶ್ವರನವರು ಕರೆಸ್ಕೊತಾ ಇದ್ದರು, ನೀವು ನಮ್ಮ ಸಂಸ್ಥಾನಕ್ಕೆ ಬಂದು ನಮಗೆ ಒಂದು ಅಣೆಕಟ್ಟನ್ನು ಕಟ್ಕೊಡ್ಬೇಕು, ಥರ ನಮ್ಮ ಸಂಸ್ಥಾನದಲ್ಲಿ ಒಂದು ರೋಡು ಇರ್ಬೋದು, ಡ್ರೈನೇಜ್ ಸಿಸ್ಟಮ್ ಇರ್ಬೋದು. ಈಗ ಗ್ವಾಲಿಯರ್ನರ್ ಅಂತ ಇದೆ, ಗ್ವಾಲಿಯರ್ನಲ್ಲೆಲ್ಲ ಇವರು ಗ್ವಾಲಿಯರ್ ಮತ್ತು ಬಿಕಾನರ್ ಅಂತ ಇದೆ, ಅಲ್ಲಿ ಆಗ ಅವರು ಏನು ಡ್ರೈನೇಜ್ ಸಿಸ್ಟಮ್ ಮಾಡಿಸಿದ್ದಾರೆ ಈಗಲೂ ವರ್ಕಿಂಗ್ನಲ್ಲಿದೆ ಅದೆಲ್ಲ ಅವರು ಮಾಡಿರ್ತಕ್ಕಂಥ ಸಿಸ್ಟಮ್ಸ್ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ಮಹಾರಾಜರು ಸಹ ಅವ್ರಿಗೊಂದು ಕನಸಿರುತ್ತೆ, ವಿಶ್ವೇಶ್ವರಯ್ಯನವ್ರನ್ನ ಹೇಗಾದರೂ ಮಾಡಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬರ್ಮಾಡಿಕೊಡ್ಬೇಕು. ಆದರೆ ಏನು ಮಾಡೋದು, ಅವರು ಬಾಂಬೆ ಸರ್ಕಾರದಲ್ಲಿದ್ದಾರೆ, ಒಂದು ಅವರು ನಿವೃತ್ತಿ ಆಗಬೇಕು ಅಥವಾ ಅವರು ಒಂದು VRS ತೊಗೊಳ್ಬೇಕು. ನಾವು ನೀವು VRS ತೊಗೊಂಡು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬನ್ನಿ ಅಂತ ಹೇಳಲಿಕ್ಕಾಗೋದಿಲ್ಲ, ಏನು ಮಾಡೋದು ಅಂತಂದೇಳಿ ಒಂದು ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರೇನು ಹೈದರಾಬಾದ್ನಲ್ಲಿ ಇವರ ಒಂದು ವರ್ಕ್ ಮಾಡಿದರು, ಈ ವರ್ಕ್ ಮಾಡಿ ಒಂದು ಹೈದರಾಬಾದ್ ಸಿಟಿಗೆ ಇವರು ಫ್ಲಡ್ ಕಂಟ್ರೋಲಿಂಗ್ ವರ್ಕ್ ಮಾಡಿದಂಥ ಕೀರ್ತಿ ವಿಶ್ವವ್ಯಾಪಿ ಹರಡುತ್ತೆ. ಹಾಗಾಗಿ ಬ್ರಿಟಿಷ್ ಸರ್ಕಾರದವರು ಸರ್ಎಂ ವಿಶ್ವೇಶ್ವರಯ್ಯನವ್ರನ್ನೇ ಚೀಫ್ ಇಂಜಿನಿಯರ್ ಮಾಡಬೇಕು ಅಂತಂದೇಳಿ ಇವರ ಹೆಸರನ್ನ ಮುಂದುವರೆಸ್ತಾರೆ. ಯಾಕಂದರೆ ಆಗ ಇವ್ರಿಗಿಂತ ಸೀನಿಯರ್ಸು ಮತ್ತು ಇವ್ರಿಗಿಂತ ಮುಂಚೆ ಕೆಲಸಕ್ಕೆ ಸೇರಿರ್ತಕ್ಕಂಥವ್ರು ಇರ್ಬೋದು, ಇವ್ರ ಥರನೇ ತುಂಬ ಒಂದು ವರ್ಕ್ ಮಾಡಿರ್ತಕ್ಕಂಥವ್ರು ಇರ್ಬೋದು, 18 ಜನ ಬ್ರಿಟಿಷ್ನವರ ಅಧಿಕಾರಿಗಳೇ ಇದ್ರಂತೆ. ಸರಿ, ಸರ್ ವಿಶ್ವೇಶ್ವರಯ್ಯನವರ ಜೊತೆ 18 ಅಧಿಕಾರಿಗಳ ಒಂದು ಹೆಸರಿತ್ತಂತೆ ಚೀಫ್ ಇಂಜಿನಿಯರ್ ಸ್ಥಾನಕ್ಕೆ. 18 ಜನದ ಹೆಸರನ್ನ ಕೈಬಿಟ್ಟು ಸರ್ ವಿಶ್ವೇಶ್ವರಯ್ಯನವ್ರಿಗೇ ಒಂದು ಬಾಂಬೆ ಸರ್ಕಲ್ಲಿ ಚೀಫ್ ಇಂಜಿನಿಯರ್ ಹುದ್ದೆಯನ್ನ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿದಾಗ ಆಗ ಸರ್ ವಿಶ್ವೇಶ್ವರಯ್ಯವರು ಇವರೇ ಈ ರೀತಿ ನನಗೇ ಬೇಕು ಚೀಫ್ ಇಂಜಿನಿಯರ್ ಸ್ಥಾನ, ನನಗೇ ಬೇಕು ಚೀಫ್ ಇಂಜಿನಿಯರ್ ಸ್ಥಾನ ಅಂತ ಈಗಲೇ ಇವರು ಒಂದು ರೀತಿ ಏನು ಕಚ್ಚಾಡ್ತಾ ಇದ್ದಾರೆ. ನಾನು ಈ ಹುದ್ದೆ ಹೋದ್ಮೇಲೆ ಸರಿಯಾಗಿ ನಮಗೆ ಸಹಕಾರ ಮಾಡ್ತಾರೋ ಇಲ್ವೋ, ನಾವು ಮಾಡ್ತಕ್ಕಂಥ ಒಂದು ಏನು ಪ್ರಾಜೆಕ್ಟ್ಗಳಿಗೆ ಸರಿಯಾಗಿ ಸಹಕಾರ ಸಿಗುತ್ತೋ ಇಲ್ವೋ ಅಂತಂದೇಳಿ ಒಂದು ಬೇಸರದಲ್ಲಿ ಇವರು ಬೇಡ ನನಗೆ ಚೀಫ್ ಇಂಜಿನಿಯರ್ ಸ್ಥಾನ ಬೇಡ, ನಾನು ನನ್ನ ಈಗ ಏನು ಸ್ಥಾನ ಇದೆ ಈ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಯಾವ ಸ್ಥಾನದಲ್ಲಿದ್ದರೂ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ವಿಚಾರ ಮೈಸೂರು ಸಂಸ್ಥಾನದ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೂ ತಲುಪುತ್ತೆ, ಇದೇ ರೀತಿ ತುಂಬ ಹಲವಾರು ಸಂಸ್ಥಾನದ ರಾಜರಿಗೆ ತಲುಪುತ್ತೆ. ಆಗ ಸುಮಾರು ಜನ ಇವರಿಗೆ ಸರ್ ವಿಶ್ವೇಶ್ವರಯ್ಯನವರಿಗೆ ಆಫರ್ ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ, ನೀವು ನಮ್ಮ ಸಂಸ್ಥಾನಕ್ಕೆ ಬನ್ನಿ ನಿಮಗೆ ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತ ಕೇಳ್ತಾರೆ. ಹಾಗೂ ಹಲವಾರು ಬ್ರಿಟಿಷ್ ಸಂಸ್ಥಾನಗಳು ಕೇಳ್ತಾರೆ ಬೇರೆ ದೇಶದವರು, ನೀವು ನಮ್ಮ ಒಂದು ಸ್ಟೇಟಿಗೆ ಬನ್ನಿ ನಿಮಗೆ ನಾವು ಚೀಫ್ ಇಂಜಿನಿಯರ್ ಪೋಸ್ಟ್ ಕೊಡ್ತೀವಿ ಅಂತ. ಇದೇ ರೀತಿ ಕೃಷ್ಣರಾಜ ಒಡೆಯರವರು ನೀವು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬರಬೇಕು, ನಿಮಗೆ ನಾವು ಚೀಫ್ ಇಂಜಿನಿಯರ್ ಸ್ಥಾನ ಕೊಡ್ತೀವಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇವರು ಬೇರೆ ಎಲ್ಲ ಒಂದು ಇವರಿಗೆ ಬಂದಂತಹ ಎಲ್ಲ ಆಹ್ವಾನಗಳನ್ನು ಇವರು ತಿರಸ್ಕರಿಸಿ ಮೈಸೂರು ಸಂಸ್ಥಾನಕ್ಕೆ ನಾವು ನಮ್ಮ ಕೊಡುಗೆಯನ್ನು ಕೊಡಬೇಕು ಅಂತಂದೇಳಿ 1908-09 ಇವರು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬರ್ತಾರೆ. 1909 ಬರ್ತಾರೆ. ದಿವಾನ್ ಆಗಿ ದಿವಾನ್ ಅಂತ ಕೆಲಸ ಮಾಡಿದಾಗಲಿಲ್ಲ ಇವರು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬರ್ತಾರೆ. ಇವರು ಚೀಫ್ ಇಂಜಿನಿಯರ್ ಆಗಿ ಬಂದಮೇಲೆ ಒಂದು KRS ಡ್ಯಾಮ್ಗೆ ಒಂದು ಡಿಸೈನ್ ಮಾಡ್ತಾರೆ, 1909 ಡಿಸೈನ್ ಮಾಡ್ತಾರೆ. ಆದರೆ ಇವರೊಂದು ಏನು ಡಿಸೈನ್ ಮಾಡಿದರು, ಒಂದು KRS ಡ್ಯಾಮ್ಗೆ ತುಂಬ ಹೈ ಬಜೆಟ್ ಬೇಕಾಗಿರುತ್ತೆ. ಹೌದು, ಆಗಿನ ಸಂದರ್ಭದಲ್ಲಿ 2.5 ಕೋಟಿ ರೂಪಾಯಿನ ಬಜೆಟ್ KRS ಡ್ಯಾಮ್, ಬಟ್ ಮೈಸೂರು ಸಂಸ್ಥಾನದ ಒಂದು ವಾರ್ಷಿಕ ಒಂದು ಬಜೆಟೇ 2 ಕೋಟಿ ಇರುತ್ತೆ. ಸಂಸ್ಥಾನದ ಬಜೆಟೇ 2 ಕೋಟಿ ಇರುತ್ತೆ. ಒಂದೇ ಪ್ರಾಜೆಕ್ಟ್ಗೆ, ಒಂದೇ ಯೋಜನೆಗೆ 2.5 ಕೋಟಿ ಹೇಗೆ ಹಣವನ್ನು ಒದಗಿಸೋದು ಅಂತಂದೇಳಿ ಮಹಾರಾಜರು ಚಿಂತೆ ಮಾಡ್ತಾ ಇರ್ತಾರೆ. ಆಗ ಬ್ರಿಟಿಷ್ನವರು ಇವರೊಂದು ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಮಾಡಿರ್ತಾರೆ. ಒಂದೇ ಪ್ರಾಜೆಕ್ಟ್ಗೆ 2.5 ಕೋಟಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದೇಳಿ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಸುಮ್ಮನೆ ಆಗ್ತಾರೆ, ಮತ್ತು ಮಹಾರಾಜರು ಸುಮ್ಮನೆ ಆಗ್ತಾರೆ.
ಆಗ ಒಂದಿನ ವಿಶೇಷ ನೋಡಿಗೆ ಬೇಸರ ಆಗಿ ನನಗೆ ಸ್ವಲ್ಪ ದಿನ ರಜೆ ಕೊಡಿ, ನಾನು ಬೇರೆ ಬೇರೆ ಕಡೆ ಸ್ವಲ್ಪ ಪ್ರವಾಸ ಕೈಗೊಂಡು ಬರ್ತೀನಿ ಅಂತ ಮಹಾರಾಜರ ಹತ್ರ ಸ್ವಲ್ಪ ದೀರ್ಘಕಾಲ ರಜೆ ಕೇಳಿದ್ರಂತೆ. ಆಗ ಮಹಾರಾಜರು ಇವರ ಮನಸ್ಸಿನಲ್ಲಿ ಏನೋ ಬೇಜಾರಾಗಿದೆ ಅಂತಂದೇಳಿ ತಿಳ್ಕೊಂಡು, ಏನು ಬೇಸರ ಮಾಡ್ಕೊಂಡಿದ್ದೀರ ಹೇಳಿ ಅಂತ ಕೇಳಿದಾಗ, ಏನು ಇಲ್ಲ ಈ ಥರ ಕೆ ಆರ್ ಎಸ್ ಡ್ಯಾಮ್ ಮಾಡಲಿಕ್ಕೆ ತುಂಬ, ಇದು ತುಂಬ ಏಷ್ಯಾದಲ್ಲಿ ತುಂಬ ದೊಡ್ಡ ಪ್ರಾಜೆಕ್ಟ್ ಇದು, ಇದುವರೆಗೂ ಯಾರೂ ಮಾಡಿಲ್ಲ. ಈ ಪ್ರಾಜೆಕ್ಟ್ ಮಾಡಿದ್ರೆ ಮೈಸೂರು ಸಂಸ್ಥಾನಕ್ಕೆ ತುಂಬ ಅಭಿವೃದ್ಧಿ ಆಗುತ್ತೆ, ಸಂಸ್ಥಾನದ ಜನರು ಕುಡಿಯೋ ನೀರು ಸಮಸ್ಯೆನೇ ಇರೋದಿಲ್ಲ, ತುಂಬ ಅಭಿವೃದ್ಧಿ ಆಗುತ್ತೆ ಅಂತಂದೇಳಿ ನಾನು ಕನಸು ಕಂಡಿದ್ದೆ. ಆದರೆ ತುಂಬ ವಿಳಂಬ ಆಗ್ತಾಯಿದೆ, ಅದಕ್ಕೆ ಬೇಜಾರಾಗಿದೆ, ಸ್ವಲ್ಪ ದಿನ ಬೇರೆ ಕಡೆ ಹೋಗಿ ಬರೋಣ ಅಂತ ಇದ್ದೀನಿ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಈ ಥರ ಒಂದು ತಮಿಳ್ನಾಡಿನವರು ನಮಗೆ ನೀವು ಡೆಲ್ಲಿ ಡ್ಯಾಮ್ ಕಟ್ಸಿದ್ರೆ ನಮಗೆ ನೀರು ಬರೋದಿಲ್ಲ ಅಂತಂದೇಳಿ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ. ಹಾಗಾಗಿ ಬ್ರಿಟಿಷ್ ಸರ್ಕಾರದವರು ಹೇಳ್ತಾ ಇದ್ದಾರೆ ಇಷ್ಟು, ಅವ್ರು ಹೀಗೆ ಅಂತಲೇ ಹೇಳಿದೆ, ಇಷ್ಟು ದೊಡ್ಡ ಒಂದು ಬಜೆಟ್ನ ಒಂದು ಡ್ಯಾಮ್ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇಷ್ಟು ಬಜೆಟ್ ಇಲ್ಲ, ನೀವು ತಾನೇ ಎಲ್ಲಿ ತರ್ತೀರಿ, 2.5 ಕೋಟಿ ಎಲ್ಲಿ ಹಣ ನೀವು ಒದಗಿಸ್ತೀರಾ ಅಂತಂದೆಲ್ಲ ಹೇಳಿ ರಿಜೆಕ್ಟ್ ಮಾಡ್ತಿದ್ದಾರೆ ಅಪ್ಲಿಕೇಶನ್ಸ್ ಅಂತಂದೇಳಿ ಹೇಳಿದಂಥ ಸಂದರ್ಭದಲ್ಲಿ ವಿಶೇಷನವರು ಮತ್ತು ಮಹಾರಾಜರು, ನಾನು ಒಂದು ಪುಸ್ತಕದಲ್ಲಿ ಹೋದಂಥ ವಿಚಾರ, ಒಂದು ಇಬ್ಬರು ಪಕ್ಕದಲ್ಲೇ ಕುಳಿತುಕೊಂಡು ಮಾತನಾಡಿದ್ರಂತೆ ವಿಶೇಷನವರು ಮಹಾರಾಜರಿಗೆ ಹೇಳಿದ್ರಂತೆ, ಈಗ ನಮ್ಮ ಸಂಸ್ಥಾನದಲ್ಲಿ ಏನು ಈಗ ತೆರಿಗೆಯನ್ನು ವಿಧಿಸ್ತಾ ಇದ್ದೀರಿ ಜಮೀನುಗಳಿಗೆ, ಒಂದು ತರಿ ಭೂಮಿ ಅಂತ ಇರುತ್ತೆ, ಒಣಭೂಮಿ ಅಂತಿರುತ್ತೆ, ಒಂದು ಮಳೆಯಾಶ್ರಿತ ಭೂಮಿ ಏನಿರುತ್ತೆ ಅದಕ್ಕೆ ಕಡಿಮೆ ತೆರಿಗೆ ವಿಧಿಸ್ತಾ ಇರ್ತಾರೆ. ಈ ಒಂದು ನೀರಾವರಿ ಜಮೀನು ಏನಿರುತ್ತೆ ಅದಕ್ಕೆ, ಯಾಕಂದರೆ ನೀರಾವರಿ ಮೂಲ ಇರುತ್ತೆ, ಆ ಒಂದು ಬೆಳೆ ಬೆಳೀತಾ ಇರುತ್ತೆ, ಆದಾಯ ಜಾಸ್ತಿ ಇರುತ್ತೆ ನೀರಾವರಿ ಭೂಮಿಯಲ್ಲಿ, ಹಾಗಾಗಿ ಸ್ವಲ್ಪ ಹೆಚ್ಚಿನ ತೆರಿಗೆ ವಿಧಿಸ್ತಿದ್ದೀರಾ. ಆದರೆ ಈ ಒಂದು ಡ್ಯಾಮನ್ನು ಕಟ್ಟಿಸಿದ್ರೆ ಎಲ್ಲ ಒಣಬೇಸಾಯ ಮಾಡಿರ್ತಕ್ಕಂಥ ಭೂಮಿ ಏನಿದೆ ಎಲ್ಲರೂ ಅವ್ರಿಗೂ ನೀರಾವರಿ ಸಿಗುತ್ತೆ. ಈಗೇನು ಆಲ್ರೆಡಿ ನೀರಾವರಿ ಭೂಮಿ ಮಾಡ್ತಾಯಿದ್ದಾರೆ ಅವ್ರಿಗೂ ನೀರಾವರಿ ಸಿಗುತ್ತೆ. ಹಾಗಾಗಿ ಎಲ್ಲ ಜಮೀನುಗಳನ್ನು ಈಗ ನೀವು ಏನು ತೆರಿಗೆ ವಿಧಿಸ್ತಾ ಇದ್ದಾರೆ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಯಾಕಂದರೆ ರೈತರಿಗೂ ತೊಂದರೆ ಆಗೋದಿಲ್ಲ, ಅವರು ಸಮೃದ್ಧವಾಗಿ ಬೆಳೆ ಬೆಳೀತಾ ಇರ್ತಾರೆ. ಇಲ್ಲಿ ಈ ಭೂಮಿ ಕಬ್ಬಿನ ಬೆಳೆ ಬೆಳೀಲಿಕ್ಕೆ ತುಂಬ ಅಚ್ಚುಕಟ್ಟಾದಂಥ ಪ್ರದೇಶವಾಗಿದೆ, ಕಬ್ಬಿನ ಬೆಳೆ ಉತ್ಪಾದನೆ ಮಾಡಿಸ್ಬೋದು. ಕಬ್ಬಿನ ಬೆಳೆ ಉತ್ಪಾದನೆ ಮಾಡೋದ್ರಿಂದ ರೈತರು ಬೇರೆ ಬೇರೆ ಕಡೆ ಎಲ್ಲ ಕಡೆ ಚೀತಕ್ಕೆ ಹೋಗುವಂಥದ್ದು ಅದೆಲ್ಲ ತಪ್ಪುತ್ತೆ, ಅವರು ಬೆಳೆ ಬೆಳೀತಾರೆ ಕಬ್ಬಿನ ಬೆಳೆ. ಇಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ಬೋದು, ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ ಇಲ್ಲಿ ರೈತರು ಬೆಳೆದಂಥ ಕಬ್ಬನ್ನು ನಾವೇ ಪರ್ಚೇಸ್ ಮಾಡ್ಬೋದು, ಉತ್ತಮ ಬೆಲೆಯಲ್ಲಿ ನಾವೇ ಪರ್ಚೇಸ್ ಮಾಡಿ ಇಲ್ಲೇ ಶುಗರ್ ಉತ್ಪಾದನೆ ಮಾಡ್ಬೋದು. ಸಕ್ಕರೆನಲ್ಲಿ ಏನು ನಮಗೆ ಆದಾಯ ಬರುತ್ತೆ ಅದು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬರುತ್ತೆ. ಈಗ ದಿನದಿಂದ ದಿನೇ ನಾವು ಇದಕ್ಕೇನು ಡ್ಯಾಮ್ಗೆ ಎಲ್ಲ ಖರ್ಚು ಮಾಡಿರ್ತೀವಿ ಅದು ಬರುತ್ತೆ, ನಮಗೆ ವಾಪಸ್ ಬರುತ್ತೆ ಅಂತ ಮಹಾರಾಜರಿಗೆ ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಲಂಕಷವಾಗಿ ಇಬ್ಬರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಜರು ಒಪ್ಕೊಳ್ತಾರೆ, ಆಯಿತು ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ 1909 ಇವರು ಒಂದು ಡಿಸೈನ್ ಮಾಡಿರ್ತಾರೆ ಕೆ ಆರ್ ಎಸ್ ಡ್ಯಾಮ್ಗೆ, 1911 ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದೀರ್ಘಾವಧಿ ಟೈಮ್ ತಗೊಳುತ್ತೆ, ಯಾಕೆಂದರೆ ಬ್ರಿಟಿಷ್ನವರು ಎಲ್ಲ ಮಹಾರಾಜರಿಗೆ ಹೇಳಿರ್ತಾರೆ, ಯಾಕೆಂದರೆ ಅವರ ಒಂದು ಮದ್ರಾಸ್ ಸರ್ಕಾರ ತುಂಬ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ, ನಮ್ಮ ಮೈಸೂರು ಸಂಸ್ಥಾನಕ್ಕಿಂತ ಬ್ರಿಟಿಷ್ನವರು ಮದ್ರಾಸ್ ಪ್ರಾಂತ್ಯದವರಿಗೆ ಮತ್ತು ಮದ್ರಾಸ್ ಸರ್ಕಾರದವರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಮಹಾರಾಜರಿಗೆ ಡ್ಯಾಮನ್ನು ಕಟ್ಟದೆ ಹಲವಾರು ಆ ಒಂದು ತಪ್ಪು ಸಂದೇಶಗಳನ್ನೆಲ್ಲ ಹೇಳಿ ಸ್ವಲ್ಪ ನಿಧಾನ ಮಾಡಿರ್ತಾರೆ. ಆದರೆ 1911 ಈ ಡ್ಯಾಮ್ ಕಟ್ಟಲಿಕ್ಕೆ ಮಹಾರಾಜರು ದೃಢ ಸಂಕಲ್ಪವನ್ನು ತಗೊಂಡು ಶುರು ಮಾಡಿ ಅಂತ ಹೇಳ್ತಾರೆ. ಆಗ 1911 ಕೆ ಆರ್ ಎಸ್ ಡ್ಯಾಮ್ ಏನಿದೆ ಕನ್ನಂಬಾಡಿ ಕಟ್ಟೆ ಅನ್ನೋ ಅಂತ ಒಂದು ಕನ್ನಂಬಾಡಿ ಅನ್ನೋ ಒಂದು ಗ್ರಾಮದ ಹತ್ತಿರ ಕೆ ಆರ್ ಎಸ್ ಡ್ಯಾಮ್ ಶುರು ಮಾಡ್ತಾರೆ. 1931-32 ಮುಗಿಯುತ್ತೆ, ಸುಮಾರು 21 ವರ್ಷ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿದ್ದಾರೆ. ಹಾಗಾಗಿ ಹಲವಾರು ದಿವಾನರು ಅವರು ಶುರು ಮಾಡಿದಂಥ ಸಂದರ್ಭದಲ್ಲಿ ಇವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಇವರ ಒಂದು ಕಾರ್ಯಕ್ಷಮತೆ, ಇವರೊಂದು ಟೈಮ್ ಸೆನ್ಸ್, ಡಿಸಿಪ್ಲಿನ್, ಪ್ರತಿಯೊಂದು ಇವರ ಮಹಾರಾಜ ಇವ್ರನ್ನ ಗಮನಿಸಿ ಒಂದು ಲೆಟ್ರ್ನಲ್ಲಿ ಬರೆದಿದ್ರಂತೆ, ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಲೆಟ್ರ್ನಲ್ಲಿ ಕೊಡಬೇಕು ಅಂತ ಬರೆದಿದ್ರಂತೆ. ಆದರೆ ಅವರು ಆವತ್ತಿನ ದಿವಸ ಬಂದಿರಲಿಲ್ವಂತೆ, ಅರಮನೆಗೆ ಮನೆಯಲ್ಲಿ ಇದ್ದರಂತೆ. ಈಗ ನೋಡ್ಬೋದು ಅವರು ವಾಸಿದ್ದಂಥ ಮನೆ ಈಗ ಮೈಸೂರಿನಲ್ಲಿ ಏನು ಮಿನಿ ವಿಧಾನಸೌಧ ಇದೆ, ತಹಶೀಲ್ದಾರ್ ಅವರ ಆಫೀಸು ಅವ್ರ ಹಿಂದೆ ಅವರ ಪಕ್ಕದಲ್ಲೇ ಇದೆ, ಅವ್ರ ಮುಂದೆಗಡೆ ಇದೆ. ಈಗ ಪಿ ಡಬ್ಲ್ಯೂ ಡಿ ಆಫೀಸ್ ಮಾಡಿದ್ದಾರೆ, ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ವಾಸ ಮಾಡ್ತಾಯಿದ್ರು ಮುಂಚೆ. ಆ ಮನೆಗೆ ಒಬ್ಬರು ಸೇವಕರ ಮುಖಾಂತರ, ಸೈನಿಕರ ಮುಖಾಂತರ ಕಳಿಸ್ಕೊಟ್ಟಂತೆ ಮಹಾರಾಜರು. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂತಂದರೆ, ನಾನು ಮಹಾರಾಜರಾಗಿ ತುಂಬ ವರ್ಷನೇ ಆಯಿತು, ಆದರೆ ನೀವು ಮೈಸೂರು ಸಂಸ್ಥಾನಕ್ಕೆ ದಿವಾನರಾದ ಮೇಲೆ
ಅಂದರೆ ಇವರು ಚೀಫ್ ಇಂಜಿನಿಯರ್ ಆಗಿ ಮತ್ತು ದಿವಾನರಾಗ್ತಾರೆ. ದಿವಾನರಾಗ್ತಾರೆ ಇವರು. ದಿವಾನರಾಗಿ 11 ತಿಂಗಳಿಗೆ ಬರೆಯುವಂಥ ಒಂದು ಲೆಟರ್ ಇದು. ಇವರೊಂದು ವರ್ಕ್ನ ಕನ್ಸಿಡರ್ ಮಾಡಿ ಇವರಿಗೆ ದಿವಾನ್ ಪದವಿಯನ್ನು ಕೊಡ್ತಾರೆ. ಅಲ್ಲಿವರೆಗೂ ಯಾರು ಒಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಮಾಡಿ ಜಿಲ್ಲಾಧಿಕಾರಿಗಳಾಗಿ ಯಾವ ರೀತಿ ಸೇವೆ ಸಲ್ಲಿಸಿದ್ರು ಅವ್ರು ಮಾತ್ರ ಒಂದು ದಿವಾನರಾಗ್ತಾಯಿದ್ರು. ಮೊಟ್ಟ ಮೊದಲಿಗೆ ಇವರು ಇಂಜಿನಿಯರ್ ಅವ್ರನ್ನ ದಿವಾನ್ ಪದವಿಗೆ ಕುಂಡಿಸ್ತಾರೆ ಮಹಾರಾಜರು. ಯಾಕಂದರೆ ಅದರಲ್ಲಿ ನೀವು ಗಮನಿಸಬಹುದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪ್ರತಿಭೆ ಯಾವ ರೀತಿ ಅನ್ನೋದನ್ನು ಇವರ ಒಂದು ಪ್ರತಿಭೆಯನ್ನು ಗಮನಿಸಿ ಮಹಾರಾಜವರನ್ನು ದಿವಾನರಾಗಿ ಮಾಡಿ 11 ತಿಂಗಳಾದ ನಂತರ ಈ ಒಂದು ಪತ್ರ ಬರೀತಾರೆ, ಒಂದು ಸೇವಕರ ಮುಖಾಂತರ ಕಳಿಸಿರ್ತಾರೆ. ಆ ಪತ್ರದಲ್ಲಿ ಏನಿತ್ತು ಅಂತಂದರೆ, ನಾನು ಮಹಾರಾಜರಾದಾಗಿನಿಂದನು ಇಷ್ಟು ನೆಮ್ಮದಿ ಇರಲಿಲ್ಲ. ಅಂದರೆ ಮಹಾರಾಜರಾದಾಗಿನಿಂದ ನೀವು ಏನು ದಿವಾನರಾದ್ರಿ, ನೀವು ದಿವಾನರಾದ್ಮೇಲೆ 11 ತಿಂಗಳಲ್ಲಿ ನೀವೇನು ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕನ್ನು ನೀವು ನಿಭಾಯಿಸ್ತಾ ಇದ್ದೀರಿ, ಇಷ್ಟು ಸೂಕ್ಷ್ಮವಾಗಿ ನೀವು ನಿಭಾಯಿಸ್ತಾ ಇದ್ದೀರಿ, ನನಗೆ ಇದನ್ನೆಲ್ಲ ನೋಡಿ ತುಂಬ ನನಗೆ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಅಂತಂದೇಳಿ ಒಂದು ಲೆಟರ್ನಲ್ಲಿ ಬರ್ತಿರ್ತಾರೆ ಮಹಾರಾಜರು ವಿಶ್ವೇಶ್ವರಯ್ಯನವರಿಗೆ. ಲೆಟರ್ನಲ್ಲಿ ಬರೆದು ಅವರೊಂದು ಸೇವಕರ ಮುಖಾಂತರ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕಳಿಸಿರ್ತಾರೆ. ಇಲ್ಲಿ ಮುದ್ದೇನಹಳ್ಳಿ ಇದೆ, ಇಲ್ಲಿ ಒಡಿಶಾಪುರ ಅಂತ ಇದೆ. ಇವರು ಒಡಿಶಾದಲ್ಲಿ ಮಹಾನದಿ ಫ್ಲಡ್ ಕಂಟ್ರೋಲಿಂಗ್ ವರ್ಕ್ ಎಲ್ಲ ಮಾಡ್ತಾರೆ. ಹಾಗೆ ಹಿರಾಕುಡ್ ಡ್ಯಾಮ್ ಅಂತ ನೀವೆಲ್ಲ ಕೇಳಿರಬಹುದು. ಇಂಡಿಯಾದಲ್ಲಿ ತುಂಬ ಲಾರ್ಜೆಸ್ಟ್ ಡ್ಯಾಮ್, ತುಂಬ ದೊಡ್ಡ ಡ್ಯಾಮ್. ಅದರಲ್ಲಿ ಕರೆಂಟ್ ಉತ್ಪಾದನೆ ಎಲ್ಲ ನಡೆಯುತ್ತೆ, ತುಂಬ ಅಗ್ರಿಕಲ್ಚರ್ ಲ್ಯಾಂಡ್ಗೆ ನೀರು ಸಪ್ಲೈ ಆಗುತ್ತೆ, ಕುಡಿಯೋ ನೀರು ಸಪ್ಲೈ ಆಗುತ್ತೆ. ಆ ಒಂದು ಡ್ಯಾಮ್ನ ಚೀಫ್ ಡಿಸೈನ್ ಆಗಿರ್ತಕ್ಕಂಥದ್ದು ಈ ಭೂಮಿನಲ್ಲಿ ಈ ಜಾಗದಲ್ಲಿ ಹುಟ್ಟಿ ಬೆಳೆದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಿರಾಕುಡ್ ಡ್ಯಾಮ್ ಅಂತ ತುಂಬ ದೊಡ್ಡ ಡ್ಯಾಮ್ ಇಂಡಿಯಾದಲ್ಲಿ ತುಂಬ ದೊಡ್ಡ ಜಲಾಶಯ. ಹಾಗೆ ಅದರಲ್ಲಿ ಆ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಆ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿನ ಜನ ತುಂಬ ವಿರೋಧ ಮಾಡ್ತಾರೆ. ಏಕೆಂತಂದರೆ ಒಂದು ಜಲಾಶಯ ಮಾಡೋಂಥದ್ದು ಅಷ್ಟು ಸಣ್ಣ ವಿಚಾರ ಅಲ್ಲ. ಯಾಕೆಂತಂದರೆ ಡ್ಯಾಮ್ ಮಾಡೋದಿರಲಿ, ಆ ಒಂದು ಯಾವ ಜಾಗದಲ್ಲಿ ಈ ಒಂದು ಡ್ಯಾಮನ್ನು ಕಟ್ಟಬೇಕು ಅನ್ನೋಂಥದ್ದೇ ಒಂದು ತುಂಬ ಯಕ್ಷ ಪ್ರಶ್ನೆ ಥರ ಇರುತ್ತೆ. ಹೌದು, ಆ ಒಂದು ಏನು ಪ್ಲೇಸ್ ಇರ್ತದೆ ಡ್ಯಾಮ್ ಇದೇ ಜಾಗದಲ್ಲಿ ಮಾಡಿದ್ರೆ ಅದು ಈ ಸುಮಾರು ವರ್ಷ ಆದರೂ ಏನು ಆಗೋದಿಲ್ಲ ಅಂತ ಒಂದು ಜಾಗ, ಆ ಒಂದು ಮಣ್ಣನ್ನು ಪರೀಕ್ಷೆ ಮಾಡೋಂಥದ್ದು ಇರ್ಬೋದು, ಆ ಒಂದು ಸೂಕ್ತ ಜಾಗ ಆಯ್ಕೆ ಮಾಡೋಂಥದ್ದು ಇರ್ಬೋದು, ಇದು ತುಂಬ ಕ್ಲಿಷ್ಟಕರವಾದಂತಹ ಕೆಲಸ. ಇವರು ಒಂದು ಹಿರಾಕುಡ್ ಡ್ಯಾಮ್ ಮಾಡಲಿಕ್ಕೆ ಒಂದು ಜಾಗವನ್ನು ಸೂಕ್ತ ಜಾಗವನ್ನು ಮಾಡ್ತಾರೆ, ಗುರುತಿಸ್ತಾರೆ. ಆದರೆ ಆ ಡ್ಯಾಮ್ನಲ್ಲಿ ಪೂರ್ತಿ ನಿರ್ಮಾಣ ಮಾಡಿದ್ರೆ ಹಿಂದಿನ ಡ್ಯಾಮ್ನಲ್ಲಿ ಹಿಂದೆಗಡೆ ನೀರು ಏನು ನಿಲ್ಲುತ್ತೆ ಅದು ತುಂಬ 1000 ಎಕರೆ ಪ್ರದೇಶ ಬೇಕಾಗುತ್ತೆ. ಅಲ್ಲಿ ಆಗ 90 ಹಳ್ಳಿ ಇತ್ತಂತೆ ಡ್ಯಾಮಿನ ಹಿನ್ನೀರಿನಲ್ಲಿ ಮುಳುಗಡೆ ಆಗತಕ್ಕಂಥ 90 ಹಳ್ಳಿ ಇತ್ತಂತೆ. ಅವರು ವಿರೋಧ ಮಾಡ್ತಾರೆ, ಇಲ್ಲಿ ಡ್ಯಾಮ್ ಕಟ್ಟಿದ್ರೆ ನಮ್ಮ ಊರುಗಳು ನಮ್ಮ ಜಮೀನುಗಳೆಲ್ಲ ಮುಳುಗಡೆ ಆಗುತ್ತೆ, ಇದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ, ನಮಗೆ ಡ್ಯಾಮ್ ಏನು ಬೇಡ ಹಾಗೆ ಅಂತ ತುಂಬ ವಿರೋಧ ಮಾಡಿದ್ರಂತೆ. ಅಲ್ಲಿನ ಮಹಾರಾಜರನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾತನಾಡಿ ಮಹಾರಾಜರ ಮುಖಾಂತರ ಅಲ್ಲಿನ ಪ್ರಜೆಗಳಿಗೆ ಕನ್ವಿನ್ಸ್ ಮಾಡಿ, ಅಲ್ಲಿನ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಕನ್ವಿನ್ಸ್ ಮಾಡಿ ಲಾಸ್ಟ್ಗೆ ಒಂದು ಹಿರಾಕುಡ್ ಡ್ಯಾಮನ್ನು ಮುಗಿಸ್ತಾರೆ. ಆ ಡ್ಯಾಮ್ ಮುಗಿಸಿದ ಮೇಲೆ ಅದು ತುಂಬ ಹೆಸರುವಾಸಿಯಾಗುತ್ತೆ. ಇದೇ ರೀತಿ ಹಿರಾಕುಡ್ ಡ್ಯಾಮ್ ಮಾಡಿಸಿದ್ದಾರೆ, ಮುಕಾಮೆ ಬ್ರಿಡ್ಜ್ ಅಂತಿದೆ, ಏನು ಗಂಗಾ ನದಿ ನಮ್ಮ ಭಾರತ ದೇಶದ ಪವಿತ್ರ ನದಿ ಗಂಗಾ ನದಿ ಹರಿಯುತ್ತಲ್ವ, ಆ ಗಂಗಾ ನದಿ ಮೇಲೆ ಒಂದು ಮಕಾಮೆ ಬ್ರಿಡ್ಜ್ ಅಂತ ಮಾಡಿಸಿದ್ದಾರೆ. ಮಕಾಮೆ ಬ್ರಿಡ್ಜ್ ಅಥವಾ ರಾಜೇಂದ್ರ ಸೇತು ಅಂತಲೂ ಕರೀತಾರೆ. ಈ ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಅಲ್ಲಿನ ಒಂದು ಬಿಹಾರ್ನ ಮುಖ್ಯಮಂತ್ರಿ ಆದಂಥ ಶ್ರೀ ಕೃಷ್ಣ ಸಿನ್ಹಾ ಅವರು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ, ನೀವೇ ಬಂದು ಈ ಒಂದು ಹರಿಯತಕ್ಕಂಥ ನದಿ ಮೇಲೆ ಒಂದು ಬ್ರಿಡ್ಜನ್ನು ಮಾಡಿಕೊಡ್ಬೇಕು, ರೈಲ್ವೆ ಬ್ರಿಡ್ಜನ್ನು ಅಂತಂದೇಳಿ ರಿಕ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಆಗ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 91 ವರ್ಷ ವಯಸ್ಸಿರುತ್ತೆ. 91 ವರ್ಷ ವಯಸ್ಸಿನಲ್ಲಿ ಇವರು ಅವರು ಒಂದು ಆಹ್ವಾನವನ್ನು ತಿರಸ್ಕಾರ ಮಾಡದೆ, ಯಾಕಂದರೆ ಈಗಿನ ಸಂದರ್ಭದಲ್ಲಿ ಹೇಳ್ಬೋದು ನಮಗೆ ವಯಸ್ಸಾಗಿದೆ ನಾವು ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದು, ಆದರೆ ಅವರು ಆ ಒಂದು ಆಹ್ವಾನವನ್ನು ತಿರಸ್ಕಾರ ಮಾಡಲಿಲ್ಲ, ಆ ಒಂದು ಅಕ್ಸೆಪ್ಟ್ ಮಾಡಿ ಹೋಗ್ತಾರೆ. ಹೋಗಿ ಒಂದು ಸೂಕ್ತ ಜಾಗವನ್ನು ಆಯ್ಕೆ ಮಾಡಿ ಕಟ್ಸಿದ್ದಾರೆ. ಅದರಲ್ಲಿ ವಿಶೇಷತೆ ಏನು ಅಂತಂದರೆ, ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಅದು ಮೊಟ್ಟ ಮೊದಲ ಬ್ರಿಡ್ಜ್ ಆಗಿರುತ್ತೆ. 1955 ಅನಿಸುತ್ತೆ, ಸ್ವಾತಂತ್ರ್ಯ ಬಂದ ನಂತರ ಅದು ಮೊಟ್ಟ ಮೊದಲ ಒಂದು ಬೃಹತ್ ಬ್ರಿಡ್ಜ್ ಆಗಿರುತ್ತೆ. ಏನಂತಂದರೆ ಅಲ್ಲಿ ಎರಡು ವಿಶೇಷ, ಕೆಳಗಡೆ ರೈಲ್ ಹೋಗುತ್ತೆ, ಮೇಲ್ಗಡೆ ಒಂದು ವೆಹಿಕಲ್ಸ್ ಪಾಸ್ ಆಗುತ್ತೆ. ಇದೇ ರೀತಿ ರೈಲ್ ಕಮ್ ರೋಡ್ ಬ್ರಿಡ್ಜ್. ಓಕೆ ಸರ್, ಸರಿ, ಎಷ್ಟು ಅದ್ಭುತ ಅಲ್ವಾ? ಅದ್ಭುತ ಸರ್. ಆ ಕಾಲಕ್ಕೆ ಮಾಡಿದ್ರು ಸರ್, 91 ವರ್ಷ ವಯಸ್ಸಿದ್ದಾಗ ವಯಸ್ಸಿನಲ್ಲಿ ಮಾಡಿಸಿರ್ತಕ್ಕಂಥ ಬ್ರಿಡ್ಜ್ ಇದೆ. ಸ್ನೇಹಿತರೆ, ಮತ್ತೆ ವಿಶ್ವೇಶ್ವರಯ್ಯನವರು 102 ವರ್ಷಗಳ ಕಾಲ
ನಮ್ಮೊಂದಿಗಿದ್ರು. ಇವರ ಸಾಧನೆ ಹೇಳಬೇಕು ಅಂತಂದರೆ ಮುಗಿಯೋದಿಲ್ಲ, ಏಕೆಂತಂದರೆ ಅಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಈ ಒಂದು ಸಣ್ಣ ಊರು ಆಗ ಕೋಲಾರ ಜಿಲ್ಲೆ ಇತ್ತು, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಮುದ್ದೇನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಹುಟ್ಟಿ ಅವರು ಹಲವಾರು ಕಡೆ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೈದರಾಬಾದ್ ಇರ್ಬೋದು, ಮೈಸೂರು ಸಂಸ್ಥಾನ ಇರ್ಬೋದು, ಬಾಂಬೆ ಸಂಸ್ಥಾನ ಇರ್ಬೋದು, ಮದ್ರಾಸ್ ಪ್ರಾಂತ್ಯ ಇರ್ಬೋದು, ಹಾಗೆ ಬ್ರಿಟಿಷ್ ಪ್ರಾಂತ್ಯ ಇರ್ಬೋದು, ಬ್ರಿಟಿಷ್ ಸಂಸ್ಥಾನಗಳಲ್ಲೂ ಸಹ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಮತ್ತು ಈಜಿಪ್ಟ್ನಲ್ಲಿ ಇವರ ಹಲವಾರು ಸೇವೆಗಳಿದೆ. ಈಗ ನಮ್ಮ ವರ್ಲ್ಡಲ್ಲಿ ತುಂಬ ಉದ್ದವಾದಂಥ ನದಿ ಏನು ನೈಲ್ ನದಿ ಅಂತ ನಾವು ಕರಿತೀವಿ, ಆ ನೈಲ್ ನದಿಗೆ ಒಂದು ಬ್ಲೂ ನೈಲ್ ಡ್ಯಾಮ್ ಮತ್ತು ಗೆಜರಾ ವಾಟರ್ ಇರಿಗೇಷನ್ ವರ್ಕ್ ಅಂತ ಮಾಡಿಸಿದ್ದಾರೆ, ಮತ್ತು ಶನಾರ್ ಡ್ಯಾಮ್ ಅಂತ ಮಾಡಿಸಿದ್ದಾರೆ. ಅದರಲ್ಲಿ ಆ ಡ್ಯಾಮ್ನ ನಿರ್ಮಾಣದ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಲಹೆಗಳನ್ನು ಸಹ ತೆಗೆದುಕೊಳ್ತಾರೆ. ನೋಡಿ, ಯೋಚನೆ ಮಾಡ್ಬೋದು, ಎಲ್ಲಿ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗ ಈಜಿಪ್ಟ್ವರೆಗೂ ಹೋಗಿ ಅವರ ಸಾಧನೆಗಳನ್ನು ಮಾಡಿದ್ದಾರೆ ಅಂತಂದರೆ ನೋಡಿ, ನಮಗನ್ಸುತ್ತೆ ಒಬ್ಬ ಸಾಧಾರಣ ವ್ಯಕ್ತಿ ಇಷ್ಟೆಲ್ಲ ಕೆಲಸಗಳನ್ನು ಇಷ್ಟೆಲ್ಲ ಯೋಜನೆಗಳನ್ನು ಆಗಿನ ಸಂದರ್ಭದಲ್ಲಿ 100 ವರ್ಷ ಇದು ಗಟ್ಟಿಮುಟ್ಟಾಗಿ ಇರಬೇಕು ಅಂತ 100 ವರ್ಷದ ಯೋಚನೆಯನ್ನು ಮಾಡಿ ಅವರು ಏನು ಯೋಜನೆಗಳನ್ನು ಮಾಡಿದರೆ ಅನ್ನ ಮಾಡಲಿಕ್ಕೆ ಸಾಧ್ಯನಾ ಅಂತ ನಮಗೊಂದು ಅನುಮಾನ ಬರುತ್ತೆ. ಯಾಕಂದರೆ ಅಷ್ಟು ಆ ಒಂದು ಚಾಕಚಕ್ಯತೆಯಿಂದ ಅವರು ಎಲ್ಲ ಯೋಜನೆಗಳನ್ನು ನಿರ್ಮಿಸಿದ್ದಾರೆ. ಉದಾಹರಣೆಗೆ ಕನ್ನಂಬಾಡಿ ಕಟ್ಟೆ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಶುರು ಮಾಡಿದ್ರು, ಆಗ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನಕ್ಕೇ ಆಗಿನ ಸಂದರ್ಭದಲ್ಲಿ ತುಂಬ ರೆವಿನ್ಯೂ ಕಲೆಕ್ಷನ್ ಆಗ್ತಾಯಿತ್ತಂತೆ. ಮೈಸೂರು ಸಂಸ್ಥಾನದಲ್ಲಿ ಶ್ರೀಗಂಧದ ಮರ ಎಲ್ಲ ಯಥೇಚ್ಛವಾಗಿ ಬೆಳೀತಿದ್ದರಂತೆ. ಈ ಒಂದು ಗಂಧದ ಮರನ ಆಗ ಸಾಬೂನು ಮಾಡಲಿಕ್ಕೆ, ಅಗರಬತ್ತಿ ಮಾಡಲಿಕ್ಕೆ ಎಲ್ಲ ಆಗೆಲ್ಲ ಯಥೇಚ್ಛವಾಗಿ ಬಳಸ್ತಾಯಿದ್ರು. ಹೊರದೇಶನವರು ಎಲ್ಲ ತುಂಬ ಹೆಚ್ಚಾಗಿ ಪರ್ಚೇಸ್ ಮಾಡ್ತಾಯಿದ್ರು. ಆದರೆ ನಮ್ಮ ಜಾಗಕ್ಕೆ ಹೇಳಿದ್ರೆ ಎಕ್ಸ್ಪೋರ್ಟ್ ಸಹ ಆಗ್ತಾ ಇತ್ತು ಆಚೆ. ಆಗಿನ ಸಂದರ್ಭದಲ್ಲಿ ನಮ್ಮವರು ಬಳಕೆ ಮಾಡ್ತಾ ಇದ್ದಂಥದ್ದು ಕಡಿಮೆ ಕಡಿಮೆ, ಹೊರದೇಶದವರು ಹೆಚ್ಚಾಗಿ ತಗೊಂಡು ಹೋಗ್ತಾಯಿದ್ರು. ಅದರಲ್ಲಿ ನಮಗೆ ತುಂಬ ಒಂದು ಆದಾಯ ಬರ್ತಾಯಿತ್ತು ನಮ್ಮ ಮೈಸೂರು ಸಂಸ್ಥಾನಕ್ಕೆ. ಆದರೆ ಒಂದು ಏನು ಮಹಾಯುದ್ಧ ನಡೀತಾ ಇರುತ್ತೆ, ವರ್ಲ್ಡ್ ವಾರ್ ಟೈಮ್ನಲ್ಲಿ ಇಂಪೋರ್ಟ್ಸು ಎಕ್ಸ್ಪೋರ್ಟ್ಸು ಡಲ್ ಆಗಿಬಿಡುತ್ತೆ. ಒಂದು ಕುಂಠಿತವಾದಂಥ ಸಂದರ್ಭದಲ್ಲಿ ವಿರೋಚನೆ ಮಾಡ್ತಾರೆ, ತುಂಬ ಸ್ಟಾಕ್ ಆಗ್ತಾಯಿದೆ ಮೈಸೂರು ಸ್ಯಾಂಡಲ್ಲು, ಏನು ಮಾಡೋದು, ಇದರಿಂದ ನಾವೇನಾದರೂ ಮಾಡಬೇಕು. ಇದರಿಂದ ಜನಗಳಿಗೆ ಜನಸಂಖ್ಯೆಯೂ ಹೆಚ್ಚಾಗ್ತಾಯಿದೆ, ಯುವ ಪೀಳಿಗೆಗೆ ಎಲ್ಲರಿಗೂ ಕೆಲಸವನ್ನು ಕೊಡಿಸ್ಬೇಕು ಅಂತಂದೇಳಿ ಯೋಚನೆ ಮಾಡಿ 1916ರಲ್ಲಿ ಒಂದು ಮೈಸೂರು ಗಂಧದ ಎಣ್ಣೆ ತಯಾರು ಮಾಡ್ತಕ್ಕಂಥ ಆ ಒಂದು ಕಾರ್ಖಾನೆ ಮಾಡ್ತಾರೆ. ಮಹಾರಾಜರಿಗೆ ಆ ಒಂದು ಸಲಹೆ ನೀಡಿ ಮಹಾರಾಜರ ಮುಖಾಂತರ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಶುರು ಮಾಡ್ತಾರೆ, ಗಂಧದ ಎಣ್ಣೆ ಶುರು ಮಾಡ್ತಾರೆ. ಹಾಗೆಲ್ಲ ಹೊರದೇಶದ ಆ ಒಂದು ಏನು ಫಾರಿನರ್ಸ್ ಇದ್ದರು, ಫಾರಿನ್ ಬ್ರಿಟಿಷ್ನವರು ಇದ್ದರು, ಅವ್ರು ನಮ್ಮ ದೇಶೀಯ ಸಂಸ್ಥಾನದ ಮಹಾರಾಜರಿಗೆಲ್ಲ ಒಂದು ಗಿಫ್ಟ್ ಮುಖಾಂತರ ಕೊಡ್ತಿದ್ರಂತೆ, ಸೋಪ್ ಆ ಒಂದು ಪರ್ಫ್ಯೂಮ್ ಎಲ್ಲ ಗಿಫ್ಟ್ ಮುಖಾಂತರ ಕೊಡ್ತಿದ್ರಂತೆ. ನಾವೇ ಉತ್ಪಾದನೆ ಮಾಡಬೇಕು ಅಂತಂದೇಳಿ ಇವರು ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಾಬೂನು ಶುರು ಮಾಡ್ತಾರೆ. 1916ರಲ್ಲಿ ಶುರು ಮಾಡ್ತಾರೆ. ಹಾಗೆ ನಾವು ಫಸ್ಟ್ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಒಂದು ಡಿಪಾರ್ಟ್ಮೆಂಟ್ಗೆ ಮೊದಲನೇ ಡೈರೆಕ್ಟರ್ ಆಗಿರ್ತಕ್ಕಂಥ ಆಲ್ಫ್ರೆಡ್ ಚಾಟರ್ಟನ್ ಅಂತ ಬ್ರಿಟಿಷ್ ಅಧಿಕಾರಿಯವ್ರನ್ನ ಹೊಂದಿ ಇವರು ಮಾತನಾಡಿ ಒಂದು ಈ ಒಂದು ಪ್ರಾಜೆಕ್ಟ್ಗೆ ಅವರು ಅಪ್ರೂವಲ್ ಮಾಡಿ ಮೈಸೂರು ಸ್ಯಾಂಡಲ್ ಸೋಪ್ ಶುರು ಮಾಡ್ತಾರೆ. ಈಗಲೂ 100,000 ಜನ ಆ ಒಂದು 1,000 ಜನ ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 100,000 ಜನಕ್ಕೆ ಅದರಲ್ಲಿ ಉದ್ಯೋಗ ಸಿಕ್ಕಿದೆ. ಮೈಸೂರು ಈಗ ಟಾಪ್ 150 ವರ್ಲ್ಡ್ ಫೇಮಸ್ ಪ್ರಾಡಕ್ಟ್ಸ್ನಲ್ಲೂ ಮೈಸೂರು ಸಾಬೂನು ತನ್ನದೇ ಆದಂತಹ ಒಂದು ಸ್ಥಾನ ಈಗಲೂ ಪಡೆದುಕೊಂಡಿದೆ. ಈಗಲೂ ನೀವು ಗಮನಿಸ್ಬೋದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ರಫ್ತಾಗತಕ್ಕಂತಹ ಒಂದು ಸಾಬೂನು ಯಾವುದಾದ್ರೂ ಇದೆ, ಹೊರದೇಶಗಳಿಗೆ ಸಾಬೂನು ಆಗುವಂಥದ್ದು ಯಾವುದಾದ್ರೂ ಇದೆ ಅಂತಂದರೆ ಮೈಸೂರು ಸ್ಯಾಂಡಲ್ ಸೋಪ್. ಸ್ವಿಟ್ಜರ್ಲೆಂಡ್ನಲ್ಲಿ ಮತ್ತು ಜಪಾನ್ನಲ್ಲಿ ತುಂಬ ಹೆಚ್ಚಾಗಿ ಈಗಲೂ ಬಳಕೆ ಮಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್. ಹೌದು ಸರ್. ಅದೇ ರೀತಿ ತುಂಬ ಅವ್ರದ್ದು ಹೇಳಬೇಕು ಅಂತಾರೆ, ತುಂಬ ಇದೆ. ಕಬ್ಬಿಣ ಕಾರ್ಖಾನೆ ಇದೆ, ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಕಾರ್ಖಾನೆ ಶುರು ಮಾಡ್ತಾರೆ. ನಂತರದಿಂದಲ್ಲಿ ಆ ಒಂದು ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಶುರು ಮಾಡ್ತಾರೆ. ನಂತರದಿಂದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರನ್ನೇ ಒಂದು ಕಾರ್ಖಾನೆಗೆ ಇಡ್ತಾರೆ, ಸರ್ ಎಂ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅಂತ. ಅದೇ ರೀತಿ ತುಂಬ ಇದೆ. 1939ರಲ್ಲಿ ವಾಯುಚಂದ್ ಮತ್ತು ಹೀರಾಚಂದ್ ಅವ್ರನ್ನ ಕರೆಸಿ, ಅದಕ್ಕೂ ಮುಂಚೆ 1935-36ರಲ್ಲೇ ನಮ್ಮ ದೇಶದಲ್ಲಿ ಒಂದು ಮೋಟಾರ್ ವಾಹನ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇವರು ರೂಪಿಸಿರ್ತಾರೆ. ಆದರೆ ಹಲವಾರು ಕಾರಣಾಂತರಗಳಿಂದ ಆ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಒಂದು ಒಪ್ಪಿಗೆ ಬಂದಿರೋದಿಲ್ಲ. ನಂತರ ಇದೇ ರೀತಿ ಮಹಾಯುದ್ಧದ ಸಂದರ್ಭದಲ್ಲಿ 1939ನಲ್ಲಿ
ಹೆಚ್ಚು ಹೇಳಿ ಶುರು ಮಾಡಲಿಕ್ಕೆ ವಾಲ್ಚಂದ್ ಹಿರಾಚಂದ್ ಅವ್ರನ್ನ ಮುಖಾಂತರ ಮೈಸೂರು ಮಹಾರಾಜರವರೊಂದಿಗೆ ಮಾತನಾಡಿ ಶಿವರು ಬೆಂಗಳೂರಿನ ಏನು ಬೆಳ್ಳಂದೂರು ಕೆರೆ ಇದೆ, ಈ ಬೆಳ್ಳಂದೂರು ಕೆರೆ ಸುತ್ತಮುತ್ತ 5 ಕೆರೆ ಇತ್ತಂತೆ, ಆಗ ಈ ಒಂದು ಜಾಗ ಆದರೆ ಸೂಕ್ತವಾಗಿರುತ್ತೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ವಾಲ್ಚಂದ್ ಹಿರಾಚಂದ್ ಅವರು ಗುರುತಿಸ್ತಾರೆ. ಆ ಒಂದು ಹೆಚ್ಚಲ್ಲಿ ಶುರು ಮಾಡಿದಂಥ ಸಂದರ್ಭದಲ್ಲಿ ಆಗ ನಲ್ವಡಿ ಕೃಷ್ಣರಾಜ ಒಡೆಯರ್ರವರು 300 ಎಕರೆ ಬಳುವಳಿಯಾಗಿ ಹೆಚ್ಚಲ್ಲಿ ಶುರು ಮಾಡಲಿಕ್ಕೆ ಕೊಡ್ತಾರೆ. ಅದು ಹಾಗೆ ಹೋಗ್ತಾ 2,500 ಎಕರೆ ಇದೆ ಹೆಚ್ಚಲ್ಲಿ. ಈಗ ಅಂದಾಜು ಈಗ ಕಂಪ್ಲೀಟಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದೆ. ಆಗ ಒಂದು ಪ್ರೈವೇಟ್ನಲ್ಲಿ ಒಂದು ಹೆಚ್ಚಲ್ಲನ್ನು ಶುರು ಮಾಡ್ತಾರೆ. ಇದೇ ರೀತಿ ತುಂಬಾ ಇದೆ, ಅವ್ರ ಹಲವಾರು ಪ್ರಾಜೆಕ್ಟ್ಗಳಿದೆ. ಏನಂತಂದರೆ ಅವ್ರು ಹುಟ್ಟಿ ಬೆಳೆದಂಥ ಮನೆ ಪಕ್ಕದಲ್ಲಿ ಅವರೊಂದು ಅವರು ಮೈಸೂರು ದಿವಾನರಾಗಿ ನಿವೃತ್ತಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಅವರು ಒಂದು ಬಂಗಲೆಯನ್ನು ಕಟ್ಟಬೇಕು ಊರಿನಲ್ಲಿ ಅಂತಂದೇಳಿ ಈ ಒಂದು 1939 ಈ ಒಂದು ಮನೆಯನ್ನು ಕಟ್ಟಿಸ್ತಾರೆ. ಓಕೆ ಸರಿ ಸರ್. 1939 ನೀವು ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಒಳಗಡೆ ಇದೆ. ಈಗ ನಮ್ಮ ಈ ಒಂದು ಮೊಬೈಲ್ ಏನಿದೆ ಇದೇ ಸೈಜ್ನಲ್ಲಿ ಒಂದು ಅವರು ಪಾಕೆಟ್ ಡೈರಿ ಮೇಂಟೈನ್ ಮಾಡ್ತಾ ಇದ್ರು. ಒಂದು ಪಾಕೆಟ್ ಡೈರಿನಲ್ಲಿ ಬರೆದಿದ್ದಾರೆ 1939 ಅವರ ತಮ್ಮ ಎಂ ರಾಮಚಂದ್ರ ರಾವ್ ಅಂತ, ಅವರ ತಮ್ಮನ ಮಗ ಎಂ ಆರ್ ಕೃಷ್ಣಮೂರ್ತಿ ಅಂತ, ಅವರ ಇಬ್ಬರ ಜೊತೆ ಮುದ್ದೇನಹಳ್ಳಿಗೆ ಹೋಗಿ ಒಂದು ಬಂಗ್ಲೆಯನ್ನು ಕಟ್ಟೋದಕ್ಕೆ ಒಂದು ಜಾಗ ನೋಡಿ, ಸೂಕ್ತವಾದ ಜಾಗ ನೋಡಿ ಒಂದು ಬಂಗ್ಲೆ ಕಟ್ಟಲಿಕ್ಕೆ ಶುರು ಮಾಡಬೇಕು ಅಂತ ಅವರ ಡೈರಿನಲ್ಲೂ ಸಹ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆ ಈಗ ಅವರು ತೀರ್ಕೊಂಡು 10 ವರ್ಷ ಆದ ನಂತರ 1972 ಅವರು ವಾಸವಿದ್ದಂಥ ಮನೆಯನ್ನು ವಸ್ತು ಸಂಗ್ರಹಾಲಯವಾಗಿ ಮಾರ್ಪಾಡು ಮಾಡಲಾಗುತ್ತೆ. ಆಗ ವಸ್ತು ಸಂಗ್ರಹಾಲಯವನ್ನು 1971-72 ಮೋಹನ್ಲಾಲ್ ಸುಕಾಡಿಯಾ ಅವರು ಇನಾಗ್ರೇಟ್ ಮಾಡ್ತಾರೆ. ಆಗಿನ್ನೂ ಕರ್ನಾಟಕ ಸ್ಟೇಟ್ ಆಗಿರೋದಿಲ್ಲ, ಮೈಸೂರು ರಾಜ್ಯ ಅಂತಲೇ ಇರುತ್ತೆ.